Oh, there is Savita, Matthew. ಎಲ್ಲರಿಗೂ ಶುಭ ಮುಂಜಾನೆ. ಈ ಒಂದು ಮುಂಜಾನೆ ಮನ್ನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಪ್ರತಿಯೊಬ್ಬೊಬ್ಬರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸುಸ್ವಾಗತವನ್ನ ಬಯಸುವಂತವಳಾಗಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡುವ ಹಾಗೆ ನಮ್ಮ ಬೋಧಕರೊಡನೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರಾರ್ಥಿಸುವ. ಭೂಮಿ ಆಕಾಶಗಳ ಒಡೆಯನೆ, ಸರ್ವಸಕ್ತನೆ, ಇವುದೇ ಕಾಲಕ್ಕಾಗಿ ನಿನಗೆ ಸ್ತೋತ್ರ. ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಅನುಗ್ರಹಿಸಿ ಈ ಮುಂಚಾನೆ ನನ್ನನ್ನು ಕೊಂಡಾಡುವಂತೆ ಕೃಪೆ ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಷ್ಟೋ ಮಕ್ಕಳು ಈ ದಿನವನ್ನು ಕಾಣದೆ ತಮ್ಮ ಜೀವಿತವನ್ನ ಗತಿಸಿದಾಗಲು ಸ್ವಾಮಿ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲೇ ಎಣಿಸಿ ಈ ಮುಂಚಾನೆ ಅಪ್ಪಾ ಎಂಬುದಾಗಿ ಕರೆಯುವಂತೆ ನಿನ್ನ ಕೃಪೆ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಕೂಡಿ ಬಂದಿರತಕ್ಕಂತ ನಮ್ಮೆಲ್ಲರನ್ನು ಸ್ವಾಮಿ ಸಮಯದಲ್ಲಿ ನಿನ್ನ ಕರುಣಗೊಪ್ಪಿಸ್ತೇವೆ. ಪ್ರತಿಯೊಬ್ಬರನ್ನ ಹೆಸರಾಗಿ ನೀನು ಆಶೀರ್ವಾದ ಮಾಡು, ಬಲಪಡಿಸು. ಈ ಮುಂಚಾನೆ ಅನುದಿನ ಮನ್ನವನ್ನ ತರುವಂತ ನಿಮ್ಮ ದಾಸನನ್ನು ನಿನ್ನ ಕರುಣಗೊಪ್ಪಿಸ್ತೇವೆ. ಆತನ ಬಾಯಿಂದ ಬರುವಂತ ಒಂದೊಂದು ಮಾತುಗಳು ಸ್ವಾಮಿ ನಿನ್ನದಾಗಿದ್ದುಕೊಂಡು ಕೇಳುವಂತ ನಮ್ಮೆಲ್ಲರ ಹೃದಯಗಳಲ್ಲಿ ಆ ವಾಕ್ಯವು ಕಾರ್ಯ ಮಾಡುವಂತೆ ಸಹಾಯ ಮಾಡು. ಈ ಕೂಟದ ಆದಿಯು ಅಂತ್ಯವು ಮಧ್ಯಸ್ಥಗಳನ್ನು ನೀನಾಗಿದ್ದುಕೊಂಡು ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್. ವಂದನೆಗಳು ಬೋಧಕರೇ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಮುಂಜಾನೆಯ ಮನ್ನವನ್ನು ಹಚ್ಚಿರ್ತಕ್ಕಂಥವರನ್ನು ಪರಿಚಯ ಮಾಡಿಕೊಳ್ಳುವುದು ನಮ್ಮ ಒಂದು ವಾಡಿಕೆಯಾಗಿದೆ. ಈ ಒಂದು ಮನ್ನವನ್ನು ಹಂಚತಕ್ಕಂಥವರು ನಮ್ಮ ಒಂದು ಚಾಮರಾಜನಗರ ಜಿಲ್ಲೆಗೆ ಸೇರಿದವರಾಗಿದ್ದಾರೆ. ಇವರು ನಮ್ಮ ಒಂದು ಪುಣೆಯ ಸ್ಪೈಸರ್ ಕಾಲೇಜಿನಲ್ಲಿ ಬೋಧಕರ ತರಬೇತಿಯನ್ನು ಹೊಂದಿದ್ದಾರೆ. ಹಾಗೂ ಈಗ ಪ್ರಸ್ತುತ ಅವರು ಗೋವಾ ವೆಸ್ಟ್ ಕರ್ನಾಟಕ ಸೆಕ್ಷನ್ ಅಡಿದಾವರಿಯಲ್ಲಿ ಬೆಳಗಾವಿನಲ್ಲಿ ಬೋಧಕರಾಗಿ ಸೇವೆಯನ್ನ ಸಲ್ಲಿಸುವಂತವರಾಗಿದ್ದಾರೆ. ಆ ಬೋಧಕರಾದ ಅಂತೋಣಿ ಕುಮಾರ್ ಅವರೇ, ನಿಮಗೆ ಈ ಒಂದು ಸಂದರ್ಭದಲ್ಲಿ ಮುಂಜಾನೆ ಮನ ಕಾರ್ಯಕ್ರಮಕ್ಕೆ ಆಹ್ವಾನ ಪಡಿಸುತ್ತಾ ಈ ಸಮಯವನ್ನು ನಿಮಗೆ ಕೊಡುವಳಂತಾಗಿದ್ದೇನೆ. ಥ್ಯಾಂಕ್ ಯು. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಕ್ರಿಸ್ತ ನಾಮದಲ್ಲಿ ಒಂದು ಕೊಟ್ಟಂತ ಅವಕಾಶಕ್ಕಾಗಿ ದೇವ್ರು ನಮ್ಗೆ ಸ್ತೋತ್ರ ಹೇಳುತ್ತಾ ಒಂದು ಸ್ವಲ್ಪ ಸಮಯನು ದೇವರಿಗೆ ಅಂಗೀಕರಿಸ್ಕೊಂಡು ಈ ಮುಂಜಾನೆಯಲ್ಲಿ ವಿಶೇಷವಾದ ಒಂದು ಅದ್ಭುತವನ್ನು ಈ ಒಂದು ವಾರದ ಮಧ್ಯ ದಿನದಂದು ನಾವು ವಿಶೇಷವಾಗಿ ಎಚ್ಚರಿತು ದೇವರ ಬಗ್ಗೆ ಕಲೀಲಿಕ್ಕೆ ಹೋಗೋಣ. ಒಂದು ಸಣ್ಣ ಪ್ರಾರ್ಥನೆ ಮುಖಾಂತರ ಈ ಒಂದು ವಾಕ್ಯನು ಕೇಳಲಿಕ್ಕೆ ನಾವು ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ನಮ್ಮ ಸ್ವರ್ಗ ತಂದೆ, ನಿನ್ ವಂದನೆ ಸ್ವಾಮಿ. ರಾತ್ರಿಯೆಲ್ಲ ಸುಖವಾದ ನಿದ್ದೆಯಿಂದ ಪಾಸ್ ಕೊಟ್ಟು ಈ ಮುಂಚಾನೆ ವೇಳೆದಲ್ಲಿ ಕರ್ತೆ ನಿನ್ನ ವಾಕ್ಯವನ್ನು ಕೇಳಲಿಕ್ಕಾಗುವಂತೆ ಕೊಟ್ಟಂತ ಒಂದು ಸಂದರ್ಭಕ್ಕಾಗಿ ಸ್ತೋತ್ರ ಹೇಳಂತರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಕರ್ತನೆ ಮಾತ್ರ ನಾನಲ್ಲ ಸ್ವಾಮಿ, ನೀನಾಗಿದ್ದುಕೊಂಡು ಕರ್ತನೆ ನಿನ್ನ ವಾಕ್ಯದನ್ನು ನಡಲಿಕ್ಕಾಗುವಂತೆ, ನಿನ್ನಲ್ಲಿ ಬಲ ಹೊಂದಲಿಕ್ಕಾಗುವಂತೆ ಕೃಪೆಯಿಂದ ದಯಪಾಸ್ತಾ ಬರ್ಬೇಕಾಗಿ ಎಲ್ಲನೂ ಪ್ರಾರ್ಥನೆಗೆ ಈ ಸೋಮೇಶ್ವರಲ್ಲಿ ಬೇಡಿ ಒಂದನೇ ಚೂಲ ತಂದೆ. ಆಮೇನ್. ಈ ದಿನದಲ್ಲಿ ನಾನು ಆರಿಸ್ಕೊಳ್ಳಂತ ವಾಕ್ಯ ಸರಳವಾದ ವಾಕ್ಯ. ಒಂದು ಒಬ್ಬ ವ್ಯಕ್ತಿಯ ಒಂದು ವಿಷಯದಲ್ಲಿ ನಾವು ಯಾವ ರೀತಿಯಲ್ಲಿ ನಮ್ಮ ಗುಣಲಕ್ಷಣಗಳು ತಿಳ್ಕೊಳ್ಬಹುದು ಅಂತ ಒಂದು ವಾಕ್ಯವಾಗಿದೆ. ನನ್ನ ಒಂದು ಶಿರನಾಮೆ ಅಂದ್ರೆ ನೀಡ್ ಪ್ಯೂರ್ ಹಾರ್ಟ್, ಅಂದ್ರೆ ನಮ್ಗೆ ಶುದ್ಧ ಹೃದಯ ಬೇಕು, ಬೇಕಾಗಿದೆ ಅನ್ನೋ ಒಂದು ಒಂದು ಶಿರನಾಮದಲ್ಲಿ ನಾನು ಆರಿಸ್ಕೊಂಡಿದ್ದೇನೆ. ನಮ್ಮ ಜೀವಿತಗಳಲ್ಲಿ, ಅದೇ ನನ್ನ ಜೀವಿತದಲ್ಲಾಗಲಿ, ಹಾಗೆ ನಿಮ್ಮ ಜೀವಿತಗಳಲ್ಲಾಗ್ಲಿ, ನಾವು ಕ್ರಿಸ್ತನ ಮಕ್ಕಳು, ದೇವರ ಮಕ್ಕಳು ನಾವು ಅಂತ ಹಲವು ಸಮಯಗಳಲ್ಲಿ ನಾವು ಆಲೋಚನೆ ಮಾಡ್ಕೊಂಡು ಇತರಿಗೆ ನಾವು ಹೇಳ್ತಾ ಇರ್ತೇವೆ, ನಾವು ಶುದ್ಧ ಹೃದಯದವರು ಅಂತ. ಅದೇ ನಾವು ಇಲ್ಲೊಂದು ಪ್ರಶ್ನೆ ಹಾಕೋಬೇಕಾಗಿದೆ, ನಮ್ಮಲ್ಲಿ ಶುದ್ಧ ಹೃದಯ ಇದೆಯಾ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಹಾಕೋಬೇಕಾಗಿದೆ. ಯಾಕಂದ್ರೆ ವಿಶೇಷವಾಗಿ ಈ ಶುದ್ಧ ಹೃದಯ ನನಗೆ ನನ್ನ ಜೀವಿತದಲ್ಲಿ ಸಹಾಯ ಮಾಡುವಂತದ್ದಾಗಿದೆಯೋ, ನನ್ನ ಜೀವಿತವೇ ನಾನು ಶುದ್ಧ ಹೃದಯವಾಗಿ, ಇಲ್ಲ ನನ್ನ ಜೀವಿತದಲ್ಲಿ ನಾನು ಸಂಪೂರ್ಣವಾಗಿ ನನ್ನ ಅಶುದ್ಧ ಜೀವಿತವನ್ನು ಜೀವಿಸ್ತಾ ಇದ್ದೇನೆ ಅಂತ ನಾವು ತಿಳಿದುಕೊಳ್ಬೇಕಾಗಿದೆ. ಈ ದಿನದಲ್ಲಿ ನಾವು ವಿಶೇಷವಾಗಿ ಹಲವಾರು ಜನ ಹೇಳ್ಬೋದು, ಹಲವಾರು ಮಂದಿ ಹೇಳ್ತಾರೆ, ನನ್ನಲ್ಲಿ ಶುದ್ಧ ಹೃದಯ ಇದೆ, ನಾನು ಶುದ್ಧ ಹೃದಯ ಇದೆ ಅಂತ ನಾವು ಹೇಳ್ಕೋತೇವೆ.
ಆದ್ರೆ ನಮ್ಮಲ್ಲಿ ನಾವೇ ಪ್ರಶ್ನೆ ಹಾಕೋಬೇಕು, ಎಷ್ಟು ಮಂದಿ ನಮ್ಮಲ್ಲಿ ಶುದ್ಧ ಇರದೆ ಇದೆಯೋ ಅಥವಾ ಇಲ್ಲವೋ ಅಂತ ನಮ್ಮಲ್ಲಿ ನಾವೇ ಪ್ರಶ್ನೆ ಹಾಕಿಕೊಂಡು ಈ ವಾಕ್ಯದ ನಾವು ಕಲಿಯಲಿಕ್ಕೆ ಹೋಗುವಾಗ ನಮ್ಗೆ ಸಂಪೂರ್ಣವಾಗಿ ತಿಳಿಪಡುವಂತಾಗಿದೆ. ಅಂದ್ರೆ ದೇವರು ನಮ್ಗೆ ತಿಳಿಸುವಂತರಾಗಿದ್ರೆ ಯಾವ ರೀತಿಯಲ್ಲಿ ನಾವು ನಿಜವಾದ ಶುದ್ಧ ಹೃದಯ ನಮ್ಮಲ್ಲಿ ಇದೆ ಅಥವಾ ಇಲ್ವಾ ಅಂತ ನಮ್ಮ ಸತ್ಯವೇದದಲ್ಲಿ ನಾವು ಕಲಿಯಲಿಕ್ಕೆ ಹೆಚ್ಚು ರೀತಿಯಲ್ಲಿ ಪ್ರಯತ್ನ ಪಡೋಣ. ಯಾಕೋಬನ ಬರೆದ ಪತ್ರಿಕೆ 3:14-17 ವಚನ ಓದುವಾಗ ಕೆಲವು ಅಂಶಗಳು ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಜೀವಿತಕ್ಕೆ ಬೇಕಾಗಿದೆ. ಯಾಕಂದ್ರೆ ಈ ಒಂದು ಶುದ್ಧ ಹೃದಯ ನಮ್ಮಲ್ಲಿ ಇರ್ಬೇಕಾದ್ರೆ ಯಾಕೋಬನ ಪುಸ್ತಕ 3:14-17 ವಚನ ಓದಾಗ ನಮ್ ಸಂಪೂರ್ಣವಾಗಿ ತಿಳಿಬರುವಂತಾಗಿದೆ. ಅದ್ರೆ ನಾವು ಇಲ್ಲಿ ಕೊನೆ ಒಂದು ಭಾಗ ಮಾತ್ರ ನಾನು ನಿಮ್ಗೆ ತಿಳಿಸುವಂತನಾಗಿದೆ, ಇಲ್ಲಾದ್ರೆ 16 ವಚನದಲ್ಲಿ ತಿಳಿಸುವಂತದಾಗಿದೆ. ಮಸ್ತರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧ ನಿಷ್ಕೃತ್ಯಗಳು ಇರುವವು ಅಂತ ವಾಕ್ಯ ಹೇಳುತ್ತೆ. ನೋಡ್ಬೇಕಾದ್ರೆ ನಮ್ಮಲ್ಲಿ ನಿಜವಾಗಿ ಶುದ್ಧ ಹೃದಯ ಇದೆಯೋ ಇಲ್ವ ಅಂತ ಈ ವಾಕ್ಯ ಓದಿದಾಗ ನಾವು ಆಲೋಚನೆ ಮಾಡ್ಬೇಕಾಗಿದೆ. ಯಾಕಂದ್ರೆ ಕೆಲವು ಏನ್ ಮಾಡ್ತೀವಿ, ನಾವು ನಮ್ಮ ಆಲೋಚನೆವು ಏನಾಗಿರುತ್ತೆ, ಒಂದು ಶುದ್ಧವಾಗಿರಲ್ಲ, ಅಶುದ್ಧವಾಗಿರುತ್ತೆ. ಅಂದ್ರೆ ನಮ್ಮ ಒಂದು ಆ ಒಂದು ಗುಣ ಲಕ್ಷಣಗಳು ಅಲ್ಲಿ ಕ್ರೈಸ್ತರು ನಾವು ದೇವರ ಮಕ್ಕಳು ಅಂದಾಗ ನಮ್ಗೆ ಯಾವ ಗುಣ ಬರುವಂತದಾಗಿದೆ, ಯೇಸು ಸ್ವಾಮಿ ಗುಣ ಬರುವಂತದಾಗಿದೆಯೋ ಇಲ್ಲ ನಾವು ಕ್ರೈಸ್ತರು ಅನ್ನೋ ಒಂದು ಒಂದು ಹೆಸರಿನ ನಾಮದ ಒಂದು ಗುಣ ಲಕ್ಷಣ ಬರುವಂತದಾಗಿದೆ ನಾವು ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ನೋಡ್ಬೇಕಂದ್ರೆ ದೇವರ ಮಕ್ಕಳಾಗಿ ನಾವು ನಮ್ಗೆ ಅನೇಕ ತೊಂದರೆಗಳು ಬರ್ತವೆ. ನಮ್ಮ ಹೃದಯಗಳಲ್ಲಿ ಅಶುದ್ಧವಾಗಿದ್ದಾಗ ಏನ್ ಮಾಡ್ತೇವೆ, ನಮ್ಗೆ ಅನೇಕ ತೊಂದರೆಗಳು ಬರ್ತವೆ. ಬಂದಾಗ ಏನ್ ಮಾಡ್ತೇವೆ, ನಮ್ಮ ಹೃದಯ ತಡ್ಕೊಳ್ಳೋದಿಲ್ಲ. ಅಂದ್ರೆ ಅದನ್ನು ನೋವನ್ನು ಏನೋ ನಮ್ಗೆ ಕಷ್ಟಕರವಾಗಿದೆ, ನಮ್ಗೆ ಸಹಿಸಿಕೊಳ್ಳುವಂತ ನೋವು ನಮ್ಮಲ್ಲಿದೆ. ಆದ್ರೆ ಏನ್ ಬೇಕಿದೆ, ನಮಗೆ ನಮ್ಮ ಹೃದಯ ಏನ್ ಮಾಡುತ್ತೆ, ಮಾತನಾಡದೆ ಏನ್ ಮಾಡುತ್ತೆ, ನಿಶ್ಶಬ್ದವಾಗಿ ನಿಲ್ಲುವಂತದಾಗಿದೆ, ನಿಶ್ಶಬ್ದವಾಗಿ ಇರುವಂತದಾಗಿದೆ. ಯಾಕಂದ್ರೆ ಅದಕ್ಕೆ ಏನ್ ಮಾಡ್ಬೇಕು, ನಾನು ಏನ್ ಮಾಡಬಲ್ಲೆ ಅನ್ನೋ ಒಂದು ಅಂಶನು ಆಲೋಚನೆ ಮಾಡ್ಲಿಕ್ಕೆ ಅದಕ್ಕೆ ಸಮಯ ಸಿಗೋದಿಲ್ಲ. ಅದ್ರಲ್ಲಿ ನೋಡ್ಬೇಕಾದ್ರೆ ನಮ್ಮ ಒಂದು ಹೃದಯಗಳಲ್ಲಿ ಎಷ್ಟು ಸಮಯದಲ್ಲಿ ನಾವೇನ್ ಮಾಡ್ತೀವಿ, ನಾವು ಹರ್ಟ್ ಆಗಿರ್ತೀವಿ. ಅಂದ್ರೆ ನಾವು ಒಂದು ತೊಂದರೆ ಅನುಭವಿಸಿರ್ತೀವಾಗ ನಮ್ಗೆ ಮನಸ್ಸು ನೋವು ಉಂಟಾಗಿರುತ್ತೆ. ಅದ್ ಬೇರೆಯವರ ಮುಖಾಂತರವಾಗಲಿ, ನಮ್ಮ ಫ್ಯಾಮಿಲಿ ಅಂದ್ರೆ ನಮ್ಮ ಕುಟುಂಬಗಳ ಮುಖಾಂತರವಾಗಲಿ, ಇತರ ಒಂದು ಸ್ನೇಹಿತರ ಮುಖಾಂತರವಾಗಿ ನಮ್ಮ ಮನಸ್ಸಿಗೆ ನೋವು ಹಲವಾರು ಸಮಯದಲ್ಲಿ ನಮ್ಗೆ ಉಂಟಾಗುತ್ತೆ. ಆದಾಗೂ ನಾವು ನಮ್ಮ ಸಮಯಕ್ಕೆ ಆ ಸಮಯದಲ್ಲಿ ಅದನ್ನ ಯಾವ ರೀತಿಯಲ್ಲಿ ನಾವು ಅದನ್ನ ನಡೆಸ್ಕೊಂಡು ಹೋಗ್ತೀವೋ, ಆ ಒಂದು ನೋವನ್ನು ನಾವು ಯಾವ ರೀತಿ ನಾವು ಪರಿಹಾರ ಮಾಡಿಕೊಳ್ಳಿಕ್ಕೆ ನಾವು ಯಾವ ರೀತಿ ಪ್ರಯತ್ನ ಪಡ್ತೀವೋ ಅನ್ನೋದೇ ಪ್ರಾಮುಖ್ಯವಾಗಿದೆ. ಇಲ್ಲಿ ನೋಡ್ಬೇಕಾದ್ರೆ ನಾವು ಎಷ್ಟೋ ಬಾರಿ ನಮ್ಮ ಪ್ರಶ್ನೆಗಳು ಹಾಕೋಬೇಕಾದ್ರೆ, ನನ್ನಲ್ಲಿ ಶುದ್ಧ ಹೃದಯ ಇದೆಯಾ, ನನ್ನಲ್ಲಿ ಶುದ್ಧ ಹೃದಯ ಇದೆಯಾ, ಇಲ್ಲ ನನ್ನ ನಂಬಿಕೆ ಯಾವ ರೀತಿ ಇದೆ. ಕ್ರಿಸ್ತನಲ್ಲಿ ನಂಬಿಕೆ ಇದ್ದಾಗ ಏನಾಗುತ್ತೆ, ನಮ್ಗೆ ಶುದ್ಧ ಹೃದಯ ಸಿಗುವಂತದಾಗಿದೆ ಅಂತ ನಾವು ತಿಳ್ಕೋಬೇಕಾಗಿದೆ. ಯಾಕಂದ್ರೆ ಒಂದು ವಾಕ್ಯ ಹೇಳುವಂತದಾಗಿದೆ, ಮತ್ತಾಯ 7:8 ವಚನ ಓದಿದಾಗ ಏನಿರುತ್ತೆ, ನನ್ನನ್ನು ಬೇಡಿಕೊಳ್ಳಿರಿ ನಿಮಗೆ ಸಿಗುವುದು, ನನ್ನನ್ನು ಕೇಳಿರಿ ಪಡ್ಕೊಳ್ಳಿ ಅಂತ ವಾಕ್ಯ ಹೇಳುತ್ತೆ. ಅಂದ್ರೆ ನಾವು ಯಾವಾಗ ಕ್ರಿಸ್ತನ ಬಳಿಗೆ ಹೋಗಿ ಆತನನ್ನು ಕೇಳಿ ಆತನಲ್ಲಿ ಬೇಡಿಕೊಂಡಾಗ ಏನ್ ಮಾಡುತ್ತೆ, ಕ್ರಿಸ್ತನ ಸಂಪೂರ್ಣವಾಗಿ ಕೊಡುವಂತನಾಗಿದ್ದಾನೆ. ಅದ್ರ ನಾವೇನ್ ಮಾಡ್ತೀವಿ, ಕೇಳಿದ ಮೇಲೆ ಕೇಳೋದಿಲ್ಲ ನಾವು. ಯಾಕೆ, ನಮ್ಮಲ್ಲಿ ಶುದ್ಧ ಹೃದಯದಿಂದ ನಾವೇ ನೆನೆಸ್ಕೋತಾ ಇರ್ತೀವಿ. ಆದ್ರೆ ಇಲ್ಲಿ ಕ್ರಿಸ್ತನಿಗೆ ಸಿಗುವಂತ ಶುದ್ಧ ಹೃದಯ ಬೇರೆ ರೀತಿಯ, ನಾವು ಕೇಳಿದಾಗ ಏನ್ ಮಾಡ್ತೀನಿ, ಕ್ರಿಸ್ತನು ಯಾವತ್ತನ್ನು ಕೊಡೋದಿಲ್ಲ, ನಿನ್ಗೆ ಯಾವತ್ತು ನಾನು ಮಾಡೋದಿಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಎಲ್ಲ ದೇವರು ಯೇಸು ಸ್ವಾಮಿ ಇದುವರೆಗೂ ನಡೆಸುವಂತ ದೇವರು, ಇನ್ನು ಮುಂದೆ ನಡೆಸುವಂತ ದೇವರಿಗೆ ಯಾವ ರೀತಿ ಶಕ್ತಿ ಇದೆ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಅಲ್ಲಿ ವಾಕ್ತನೇ ಇದೆ, ಆಸ್ಕ್ ಟು ಗಾಡ್, ಅಂದ್ರೆ ನನ್ನಲ್ಲಿ ಕೇಳ್ಕೊಳ್ಳಿ ನಾ ಕೊಡ್ತೇನೆ ಅಂತ ವಾಕ್ತನೆ ಹೇಳಿದೆ. ನಾವು ಕ್ರಿಸ್ತನಲ್ಲಿ ಕೇಳಿದಾಗ, ದೇವರನ್ನ ಕೇಳಿದಾಗ ಏನಾಗುತ್ತೆ, ಆತನ ನಮ್ಗೆ ಕೊಡ್ಲಿಕ್ಕೆ ಸಿದ್ಧವಾಗಿದ್ದಾನೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಆತನಲ್ಲಿ ಬೇಡ್ತಾ ಇಲ್ಲ, ಆತನ ನಾವು ಕೇಳ್ತಾ ಇಲ್ಲ. ಯಾಕಂದ್ರೆ ನಮ್ದೇ ಒಂದು ಆಲೋಚನೆ, ನನಗ್ ಗೊತ್ತಿದೆಯಲ್ಲ ನನ್ಗೆ ಯಾಕೆ ಶುದ್ಧ ಹೃದಯ ಬೇಕು, ನಾ ಶುದ್ಧ ಆಲ್ರೆಡಿ ನಾ ಶುದ್ಧವಾಗಿದ್ದೇನೆ ಅಂದ್ರೆ ದೇವರ ಮಗನು ನಾನು, ಕ್ರಿಸ್ತನ ಮಗನು ನಾನು ಅಂತ ನಾವು ಆಲೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಸಂಪೂರ್ಣವಾಗಿ ಆ ಶುದ್ಧ ಹೃದಯ ನಮ್ಮಲ್ಲಿ ಇರೋದಿಲ್ಲ. ರೋಮಾಯ 12:17 ವಚನ ಓದಿದಾಗ ನಮ್ಗೆ ಕೆಲವು ಅಂಶಗಳು ಸಿಗುವಂತದಾಗಿದೆ. ಅಂದ್ರೆ ರೋಮಾಯ 12:17 ವಚನ ಹೋದಾಗ ಹೇಳುತ್ತೆ, ವಾಕ್ಯ ಹೇಳುವಂತದಾಗಿದೆ, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ ಅಂತ ವಾಕ್ಯ ಹೇಳುತ್ತೆ.
ಹೇಳ್ಬೇಕಾದ್ರೆ ನಮ್ಮ ಒಂದು ಜೀವಿತಗಳಲ್ಲಿ ಏನ್ಮಾಡ್ತಾರೆ, ನಮ್ಗೆ ಯಾರು ಅಪಕಾರ ಮಾಡ್ತೀವೋ ಅವ್ರಿಗೆ ಹಿಂದಿರಂಗೆ ರಿವೆಂಜ್ ತಗೊಳ್ಲೇಬೇಕು ಅನ್ನೋ ಒಂದು ಒಂದು ಗುಣ ನಮ್ಮಲ್ಲಿ ಇದೆ. ಅದು ಅಶುದ್ಧವಾದ ಹೃದಯ ಅಂತ ನಾವ್ ಹೇಳ್ಬೋದು. ಆಗಿದ್ದೇನೆ ನೋಡ್ಬೇಕಾದ್ರೆ ಈ ವಾಕ್ಯದ ಮೇರೆಗೆ ನಾವು ಯಾವ ರೀತಿ, ಯಾಕಂದ್ರೆ ಆಂಗ್ಲ ಭಾಷೆ ಹೇಳುತ್ತೆ ರಿಕಂಪೆನ್ಸ್ ಟು ನೋ ಮ್ಯಾನ್ ಈವಿಲ್ ಫಾರ್ ಈವಿಲ್ ಅಂತ ವಾಕ್ಯ ಹೇಳುತ್ತೆ. ಪ್ರೊವೈಡ್ ಥಿಂಗ್ಸ್ ಆನೆಸ್ಟ್ ಇನ್ ದ ಸೈಟ್ ಆಫ್ ಆಲ್ ಮೆನ್ ಅಂತ ಆಂಗ್ಲ ಭಾಷೆ ಹೇಳುತ್ತೆ. ಅಂದ್ರೆ ನಮ್ಮಲ್ಲಿ ಯಾರಿಗೆ ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ ಅಂತ ಒಂದು ವಾಕ್ಯದಲ್ಲಿ ಸತ್ಯವೇದವು ಹೇಳುವಂತದಾಗಿದೆ. ಸೊ ನಮ್ಮ ರೋಮಾಪುರದ ಪತ್ರಿಕೆ ಹೇಳುವಂತ ವಾಕ್ಯದಲ್ಲಿ ನಮ್ಮಲ್ಲಿ ನಿಜವಾಗಿ ನಾವು ಇತರಿಗೆ ಅಪಕಾರ ಮಾಡ್ತಾ ಇದ್ದೀವೋ, ಅಪಕಾರ ಮಾಡಿದವ್ರಿಗೆ ಅಪಕಾರ ಮಾಡ್ತಾ ಇದೀವೋ, ಇಲ್ಲ ನಾವು ನಮ್ಮ ಶುದ್ಧ ಹೃದಯದಿಂದ ಅವರನ್ನು ಶ್ರಮಿಸಿಬಿಟ್ಟು ಅವರನ್ನು ನಮ್ಮ ನಮ್ಮ ಸ್ನೇಹಿತರಾಗ್ಲಿ ನಮ್ಮ ಬಂಧುಗಳಾಗಿ ನಾವು ಅಂಗೀಕರಿಸ್ಕೋತಾ ಇದ್ದೀವೋ ಅಂತ ನಾವು ಆಲೋಚನೆ ಮಾಡ್ಬೇಕಾಗಿದೆ. ನಾವು ಕ್ರೈಸ್ತರಾಗಿ ಕೆಲವು ಪ್ರಶ್ನೆಗಳು ಕೇಳ್ತಾರೆ, ನಾನು ನಿಜವಾದ ಕ್ರೈಸ್ತನೋ ಅಥವಾ ನಾನು ಕ್ರೈಸ್ತನ ಒಂದು ಹೆಸರನ್ನು ಇಟ್ಟುಕೊಂಡು ನಾನು ಕ್ರೈಸ್ತ ಅಂತ ಹೇಳ್ತಾ ಇದ್ದೀನೋ ಅನ್ನೋ ಪ್ರಶ್ನೆಗಳು ಬರುತ್ತೆ. ಕೆಲ ನೋಡಿದ್ರೆ ನಾವು ಎಲ್ಲರೂ ಯೋಚನೆ ಮಾಡುವಾಗೆ ಕ್ರೈಸ್ತರು ಅಂದ್ರೆ ಒಂದು ರಿಯಲ್ ಕ್ರಿಶ್ಚಿಯಾನಿಟಿ ಅನ್ನೋ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ಕ್ರಿಸ್ತನು ಎಲ್ಲಿ ಜೀವಿಸ್ತಾ ಇದ್ದಾನೋ, ಯಾರಲ್ಲಿ ಜೀವಿಸ್ತಾ ಇದ್ದಾನೋ ಅವರೇ ನಿಜವಾದ ಕ್ರೈಸ್ತನು ಅಂತ ನಾವು ಆಲೋಚನೆ ಮಾಡ್ಬೇಕಾಗಿದೆ. ಯಾಕಂದ್ರೆ ಕ್ರಿಸ್ತನು ಕ್ರೈಸ್ತನ ಕ್ರಿಶ್ಚಿಯನ್ಸ್ ಅಂತ ಹೆಸರಿಗೆ ಹೇಳ್ಕೋಬಹುದು. ಆದ್ರೆ ಕ್ರಿಸ್ತನ ಜೀವಿತನೇ ನಾವು ಅಳವಡಿಸಿ ನಡೆದೇನೆ ನಾವು ಕ್ರೈಸ್ತ ಅಂತ ಹೇಳ್ಕೊಂಡ್ರೆ ಅದು ವ್ಯರ್ಥ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ವಾಕ್ಯದಲ್ಲಿ ಹೇಳಿದಾಗೆ ನಮ್ಮಲ್ಲಿ ಇತರ ಕಾಣೋರ್ಗೆ ಏನಬೇಕಂದ್ರೆ ಒಂದು ಆನೆಸ್ಟ್ ಸೈಟ್ ಟು ಆಲ್ ಮೆನ್ ಅಂತ ಹೇಳಿದ್ರೆ ಗೌರವವಾದನ್ನು ಯೋಚಿಸಿ ಸಾಧಿಸಿರಿ ಅಂತ ಹೇಳಿದಾಗ ಆ ಗೌರವ ಎಲ್ಲರ ದೃಷ್ಟಿಯಲ್ಲಿ ನಾವೇನಬೋದು ಆ ಗೌರವ ತರುವಂತ ಒಂದು ಅಂಶ ನಮ್ಮಲ್ಲಿ ತುಂಬಿರ್ಬೇಕು. ಯಾಕಂದ್ರೆ ಯೇಸು ಸ್ವಾಮಿಗೆ ಆ ಗೌರವ ಇತ್ತು. ಯಾವ ಗೌರವ ಇತ್ತು? ಆತನು ಯೇಸು ಸ್ವಾಮಿ, ಆತನ ಸೃಷ್ಟಿಕರ್ತನು, ಆತನು ಎಲ್ಲನೂ ಒಳ್ಳೇದನ್ನೇ ಮಾಡುವಂತನು, ಯಾರಿಗೂ ಅಪಕಾರ ಮಾಡಿಲ್ಲ, ಎಲ್ಲರಿಗೂ ಒಳ್ಳೇದನ್ನೇ ಮಾಡುವಂತ ದೇವರಾಗಿದ್ದ ಅಂತ ಹೆಸರಿಟ್ಟು. ಸೊ ಆ ರೀತಿಯಾದ ಒಂದು ಹೆಸರು ನಮ್ಗೆ ಬರ್ಬೇಕಾದ್ರೆ ನಮ್ಮಲ್ಲಿ ಕ್ರಿಸ್ತನು ನಿಜವಾಗಿ ಜೀವಿಸ್ತಾ ಇದ್ದಾನೋ ಅಂತ ನಾವು ತಿಳ್ಕೊಬೇಕಾಗಿದೆ. ನಾವು ಸಾಮಾನ್ಯವಾಗಿ ತುಂಬಾ ಜನ ಹೇಳ್ಕೋತಾರೆ ಕ್ರಿಸ್ತನು ಅನ್ನೋ ಒಂದು ಹೆಸರ ನಾಮವನ್ನು ಇಟ್ಕೊಂಡಿರ್ತಾರೆ. ಆದ್ರೆ ನಿಜವನ್ನ ತಿಳ್ಕೊಬೇಕು, ಕ್ರಿಸ್ತನು ನಮ್ಮ ಸೋರ್ಸ್ ಅಂದ್ರೆ ನಮ್ಮ ಅಗತ್ಯ ಅಂತ ನಾವು ತಿಳ್ಕೊಬೇಕಾಗಿದೆ. ಕ್ರಿಸ್ತನೇ ನಮ್ಮ ಅಗತ್ಯ, ಯಾಕಂದ್ರೆ ನಾವು ಜೀವಿಸೋದು ಕ್ರಿಸ್ತನ ಮೂಲಕ ಮಾತ್ರ ಹೊರತು ನಮ್ಮ ಒಂದು ಊಟ ಬಟ್ಟೆಗಳಲ್ಲೋ ನಮ್ಮ ತಿನ್ನುವಂತ ಆಹಾರ ನೀರುಗಳಲ್ಲೋ ನಾವು ಜೀವಿಸ್ತಾ ಇಲ್ಲ. ಕ್ರಿಸ್ತನು ಯಾವ ರೀತಿ ಜೀವಿತ ಜೀವಿಸ್ಬೇಕು ಅಂತ ಒಂದು ಮಾದರಿ ಜೀವಿತ ನಮ್ ನೋಡ್ಸಿದ್ದಾರೆ. ಇಲ್ಲಿ ನೋಡ್ಬೇಕಾದ್ರೆ ನಾವ್ ಎಷ್ಟೋ ಬಾರಿ ನಾವು ಕ್ರಿಸ್ತನನ್ನು ಬಿಟ್ಟು ನಂದೇ ಹೋದ ಪ್ರಶ್ನೆಗಳಲ್ಲಿ ನಂದೇ ಒಂದು ಆಲೋಚನೆಗಳಲ್ಲಿ ನನ್ನಲ್ಲಿ ಕ್ರಿಸ್ತನ ಆಲೋಚನೆ ಒಂದ್ಸ ಒಳ್ಳೇದ್ ಮಾಡ್ಬಿಟ್ರೆ ನಾನು ಕ್ರಿಸ್ತನ ಮಗನು, ದೇವರ ಮಗನು ಅಂತ ನಾವು ಆಲೋಚನೆ ಮಾಡ್ತೀವಿ. ಸಮೇತ ನಮ್ಮಲ್ಲಿ ಒಳ್ಳೆ ಗುಣಗಳಿದ್ರೆ ನಾವು ದೇವರ ಮಗನು ಅಂತ ನಾವು ಹೇಳ್ಕೊತೀವಿ. ಯಾಕಂದ್ರೆ ನಾವು ಯಾವ್ದು ಕೆಟ್ಟದ ಗುಣಗಳು, ಯಾಕಂದ್ರೆ ದೇವ್ರಿಗೆ ಎಷ್ಟು ಸ್ವಾಮಿ ಒಳ್ಳೆ ಗುಣಗಳಿತ್ತು ಅಂತ ನಾವು ಆಲೋಚನೆ ಮಾಡ್ತೀವಿ. ಆದ್ರೆ ನೋಡ್ಬೇಕಾದ್ರೆ ನಾಟ್ ಬೈ ದ ನೇಮ್ ಆಫ್ ಜೀಸಸ್, ದೇವರ ಒಂದು ಯೇಸು ಸ್ವಾಮಿಯ ಒಂದು ಹೆಸರಿನಲ್ಲಿ ಮಾತ್ರ ನಾವು ಜೀವಿತ ಜೀವಿಸ್ತಾ ಇಲ್ಲ. ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ಬಟ್ ಬೈ ದ ಕ್ಯಾರೆಕ್ಟರ್ ಆಫ್ ಜೀಸಸ್ ಕ್ರೈಸ್ಟ್, ಅಂದ್ರೆ ಆತನ ಗುಣಲಕ್ಷಣಗಳಿಂದ ನಾವು ಏನ್ ಮಾಡ್ತೀವಿ, ನಮ್ಮ ಜೀವಿತವನ್ನು ಜೀವಿಸುವಂತರಾಗಿದ್ದೇವೆ ಅಂತ ನಾವು ತಿಳ್ಕೊಬೇಕಾಗಿದೆ. ಕ್ರಿಸ್ತನ ಜೀವಿತವೇ ನಮ್ಮ ಜೀವಿತವನ್ನು ಆಗಿರ್ಬೇಕು ಅಂತ ನಾವು ತಿಳ್ಕೊಬೇಕಾಗಿದೆ. ಇತರಿಗೆ ನಾವೇನ್ ಏನ್ ಹೇಳ್ಬೇಕು, ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೇವೆ, ಕ್ರಿಸ್ತನ ನಮ್ಮ ಕೂಡ ಇದ್ದೇವೆ, ನನ್ನಲ್ಲಿ ಕ್ರಿಸ್ತನ ಒಂದು ನಡವಳಿಕೆಗಳು, ಕ್ರಿಸ್ತನ ಒಂದು ಸ್ವಭಾವಗಳು ನನ್ನಲ್ಲಿ ಇದ ಕಾಣ್ತಾ ಇದೆ ಅಂತ ಇತರ ನಾವು ಕಾಣಿಸ್ಬೇಕಾದ್ರೆ ನಮ್ಮಲ್ಲಿ ಏನ್ ಇರ್ಬೇಕಾಗಿದೆ, ಆ ಶುದ್ಧ ಹೃದಯ ಇರ್ಬೇಕಾಗಿದೆ. ನಾವು ಒಂದ್ಸಲಿ ನಾವು ಈ ಒಂದು ಶಾಲೆಗಳಲ್ಲಿ ಆಗ್ಲಿ, ನಮ್ಮ ಸ್ನೇಹಿತರಾಗ್ಲಿ, ನಮ್ಮ ಬಂಧು ಬಳಗಳಾಗ್ಲಿ, ನಮ್ಮ ಇತರರಾಗ್ಲಿ ಏನಾಗಿರ್ತಾರೆ, ಕೆಲವು ರಿವೆಂಜ್ ಯೂಶಲಿ ನಾವ್ ಏನ್ ಬೇಕಾದ್ರೆ ಸ್ವಲ್ಪ ಸಣ್ಣ ಮಕ್ಕಳಿನ ಒಂದು ಶಾಲೆಗಳಲ್ಲಿ ಏನ್ ಮಾಡ್ತಾರೆ, ಜಗಳ ಆಡ್ತಾರೆ, ಇನ್ನೊಂದು ಪೆನ್ಸಿಲ್ ಕದ್ಬಿಟ್ಟ, ಇಲ್ಲ ಏನೋ ಬೇರೆ ಒಂದು ಏನೋ ಒಂದು ವಸ್ತುಗಳನ್ನ ತಗೆದುಕೊಂಡು ಬಿಡ್ತಾನೆ. ಸೊ ನಾನು ಅದೇನ್ ಮಾಡ್ಬೇಕು, ಇತರಿಗೆ ನಾನು ಪೆನ್ಸಿಲ್ನ ತಿರುಗಿ ವಾಪಸ್ ಕದೀಲೇಬೇಕು ಅನ್ನೋ ಆಲೋಚನೆ ಮಾಡ್ತೀವಿ. ಆದ್ರೆ ಇಲ್ಲಿ ಈ ತರ ಸಣ್ಣ ಮಕ್ಕಳಿಗೆ ಇರುವಂತ ಗುಣ ಏನಂದ್ರೆ ಅವ್ರಿಗೆ ಶುದ್ಧ ಹೃದಯ ಇದೆ, ಆದ್ರೆ ಅವ್ರು ಏನ್ ಮಾಡ್ತಾರೋ ಅಂತ ಅವ್ರು ತಿಳಿಯಪಡೋದಿಲ್ಲ. ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಅದೇ ರೀತಿ ಜಗಳ ಆಡ್ತೀವಿ ಮಕ್ಕಳ ತರ. ನಾವೇನ್ ಮಾಡ್ತೀವಿ ಮಕ್ಕಳ ತರ, ರಿವೆಂಜ್, ನಾನು ತಿರುಗಿ ಹೊಡಿಲೇಬೇಕು ಅವ್ರನ್ನ, ತಿರುಗಿ ನಾವು ಪರ ಮಾಡ್ಲೇಬೇಕು ಅಂತ ಆಲೋಚನೆ ಮಾಡುತ್ತೆ. ಅದೇ ವಾಕ್ಯ ಹೇಳ್ದಂಗೆ ಯಾರಿಗೂ ನಾವೇನ್ ಮಾಡ್ದೋ ತೊಂದ್ರೆನು ಮಾಡಬಾರ್ದು ಅಂತ ಹೇಳ್ತೇವೆ. ಯಾಕಂದ್ರೆ ಈ ವಾಕ್ಯ ಹೇಳ್ದಂಗೆ ಯಾರಿಗೂ ಮನ್ಸನ್ನು ನೋವು ಬರಬಾರ್ದು ಅಂತ ರೋಮಾಪುರ ಪತ್ರಿಕೆ
ಹೇಳುವಂತದಾಗಿದೆ. ಸೊ ನಾವು ಯಾವಾಗ್ಲೂ ಏನ್ ಮಾಡ್ಬೇಕಾಗಿದೆ, ಯಾರಿಗೂ ಅಪಕಾರ ಮಾಡಬಾರ್ದು. ಯಾರಿಗೂ ಅಪಕಾರಕ್ಕೆ ಅಪಕಾರ ಮಾಡಿದಾಗ ಏನ್ ಮಾಡ್ತಾರೆ, ನಮ್ಗೆ ಕ್ರಿಸ್ತನ ಜೀವಿತ ಇಲ್ಲ, ಕ್ರಿಸ್ತನ ಗುಣಲಕ್ಷಣ ನಮ್ಮಲ್ಲಿ ಇಲ್ಲ ಅಂತ ತೋರ್ಪಡುವಂತದಾಗಿದೆ. ಹಾಗೂ ನಮ್ಮ ಸ್ನೇಹಿತರಾಗ್ಲಿ, ನಮ್ಮ ಬಂಧು ಬಳಗಾಗ್ಲಿ, ಯಾರಾದ್ರೂ ಆದ್ರಿ, ನಾವು ಕ್ರಿಸ್ತನ ಜೀವಿತ ನೋಡಿಸ್ಬೇಕಾದ್ರೆ ನಮ್ಮಲ್ಲಿ ಶುದ್ಧ ಹೃದಯ ಇರಬೇಕಾಗಿದೆ. ಅದಕ್ಕೆ ಕ್ರಿಸ್ತನು ಯಾವಾಗ್ಲೂ ಆತನ ಬಳಿ ಎಲ್ಲರಿಗೂ ಏನ್ ಹೇಳ್ತಾನೆ ಅಂದ್ರೆ, ನನ್ನ ಬಳಿಗೆ ಬನ್ನಿ, ನಾನು ಏನ್ ಮಾಡ್ತೀನಿ, ನಿಮ್ ಶುದ್ಧ ಹೃದಯ ಕೊಡ್ತೇನೆ. ಆದ್ರೆ ನಾವ್ ಯಾವತ್ತು ನಾನು ನಿಮ್ಗೆ ಒಂದು ಪನಿಷ್ಮೆಂಟ್ ಆಗ್ಲಿ ಕೊಡೋದಿಲ್ಲ, ಯಾಕಂದ್ರೆ ಯಾವ್ದೇ ನಿಮ್ಗೆ ತೊಂದ್ರೆ ನಾನು ಕೊಡೋದಿಲ್ಲ, ಯಾಕಂದ್ರೆ ನಾನು ನಿನ್ನ ಪ್ರೀತಿ ಮಾಡುವಂತನಾಗಿದ್ದೇನೆ ಅಂತ ಹೇಳುತ್ತೆ. ಇಲ್ಲಿ ಇವತ್ತು ಒಂದು ಪ್ರಶ್ನೆಗಳು ಹಾಕೋಬೇಕಾಗಿದೆ, ನಮ್ಮಲ್ಲಿ ನಿಜವಾದ ಶುದ್ಧ ಹೃದಯ ಇದೆಯಾ? ಈ ವಾಕ್ಯ ನಾವು ಕೇಳಿದಾಗೂ ಕೂಡ ಈ ನಮ್ಮಲ್ಲಿ ಶುದ್ಧ ಹೃದಯ ಇದೆಯಾ? ನಾವು ಅಪಕಾರಕ್ಕೆ ಅಪಕಾರ ಮಾಡ್ತಾ ಇದ್ದೀವೋ ಅಂತ ಪ್ರಶ್ನೆಗಳನ್ನ ನಾವು ಹಾಕೋಬೇಕಾಗಿದೆ. ಇತರ ನಮ್ಮ ಮನಸ್ಸು ನೋವನ್ನು ಉಂಟು ಮಾಡ್ತಾ ಇದೀವಿ, ನಮ್ಮ ಮಾತುಗಳಾಗ್ಲಿ, ನಮ್ಮ ನಡೆಗಳಲ್ಲಾಗ್ಲಿ, ನಮ್ಮ ಒಂದು ಪ್ರತಿಯೊಂದು ವಿಷಯಗಳಲ್ಲಿ ಇತರಿಗೆ ನಾವು ನೋವು ಉಂಟು ಮಾಡ್ತಾ ಇದೀವ ನಾವು ತಿಳ್ಕೊಬೇಕಾಗಿದೆ. ಈ ವಾಕ್ಯ ಹೇಳಿದಾಗ ನಾವು ಅಪಕಾರ ಮಾಡ್ಲೇಬಾರ್ದು. ಯಾರಿಗೂ ಒಳ್ಳೆದನ್ನು ಮಾಡಿದ್ರಾಗೆ ಕ್ರಿಸ್ತ ಏನ್ ಮಾಡ್ತಾರೆ, ನಮ್ಗೆ ಒಳ್ಳೆ ಗುಣಲಕ್ಷಣ ಕೊಡುವಂತನಾಗಿದೆ. ನಮ್ಮ ಸತ್ಯವಾದಗಳಲ್ಲಿ ವಿಶೇಷವಾದ ಒಂದು ವ್ಯಕ್ತಿಯ ಒಂದು ವಿಷಯವಾಗಿ ನನ್ಗೆ ತುಂಬಾ ಇಷ್ಟವಾದ ಒಂದು ವಿಷಯವಾಗಿದೆ. ಯಾಕಂದ್ರೆ ನಮ್ಮ ಸತ್ಯವಾದ ತಿಳಿಸಿದಾಗ ಸುಮಾರು ಹಲವಾರು ವಿಷಯಗಳನ್ನ ನಾವು ತಿಳ್ಕೊಬಹುದು, ಆದ್ರೆ ಇಲ್ಲಿ ಒಂದು ಸತ್ಯವೇದರ ಮುಖಾಂತರ ಒಂದು ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ನಾವು ಕಲಿಯಕ್ಕೆ ಹೋಗೋಣ ಈ ದಿನದ್ರೆ. ಏನಂದ್ರೆ ನಮ್ಮ ಯೋಸೆಫಿನ ಒಂದು ವಿಷಯವಾಗಿ, ಯೋಸೆಫನು ತನ್ನ ಎಲ್ಲ ಒಂದು ನೋಡ್ಬೇಕಾದ ಅವನಲ್ಲಿರೋ ಗುಣಲಕ್ಷಣಗಳು ನಾವು ವಿಶೇಷವಾಗಿ ನಮ್ಗೆ ಬೇಕು ಅಂತ ಅನಿಸ್ತೀವಿ. ಯಾಕಂದ್ರೆ ಆತನ ಒಂದು ಗುಣವಂತನಾಗಿದ್ದಾನೆ, ಎಷ್ಟು ಕಷ್ಟಪಟ್ಟಿ ಆತನ ಒಂದು ಒಂದು ಸಣ್ಣ ವಯಸ್ಸಿನಲ್ಲೇ ಏನ್ ಮಾಡ್ತಾನೆ, ಆತನು ಸಣ್ಣ ವಯಸ್ಸಿನಾಗಿದ್ದಾಗ ಕೂಡ ಆತನಲ್ಲಿ ಇದ್ದಂತ ಗುಣಲಕ್ಷಣಗಳು ಒಂದು ಶುದ್ಧವಾದ ಹೃದಯ ಆಗಿತ್ತು. ಹೆಚ್ಚು ರೀತಿ ನಾವು ಆತನ ನಾವು ನೋಡ್ಬೇಕಾದ್ರೆ ಆತನ ಇದ್ದಂತ ಶುದ್ಧ ಹೃದಯ ನಮ್ಗೆ ಬೇಕು ಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದ್ರು ನಮ್ಮಲ್ಲಿ ಇನ್ನೂ ಅಶುದ್ಧವಾದ ಹೃದಯಗಳಿದ್ದಾವೆ. ಅದರಿಂದ ಆದ ಕಾರಣ ನಾವೇನ್ ಮಾಡ್ತೀವಿ, ನಮ್ಗೆ ಅಶುದ್ಧ ಹೃದಯ ಪಡ್ಕೊಳ್ಲಿಕ್ಕೆ ಅಸಾಧ್ಯವಾಗ್ತಿದೆ. ನೋಡ್ಬೇಕಾದ್ರೆ ಸಮಯಗಳಲ್ಲಿ ನೋಡ್ಬೇಕಾದ್ರೆ ನಾವು ಪ್ರಾರ್ಥನೆ ಮಾಡ್ತೀವಿ, ನನಗೆ ಯೋಸೆಫಿನಲ್ಲಿ ಇದ್ದಂತ ಹೃದಯವನ್ನು ನನಗೂ ದಯಪಾಲಿಸ್ಕೊಡು ಸ್ವಾಮಿ, ನನಗೂ ಆ ಒಂದು ಗುಣಲಕ್ಷಣ ದಯಪಾಲಿಸ್ಕೊಡು ಸ್ವಾಮಿ ನಾನು ಅಂತ ನಾವು ಬೇಡ್ತಾ ಇರ್ತೀವಿ, ಕೂಗ್ತಾ ಇರ್ತೀವಿ. ಕ್ರಿಸ್ತನಲ್ಲಿ ಪ್ರಾರ್ಥನೆ ಯಾವಾಗ್ಲೂ ನಾವು ಕೇಳ್ತಾ ಇರೋದು, ನನ್ಗೆ ಶುದ್ಧ ಹೃದಯ ದಯಪಾಲಿಸ್ಕೊಡು ಸ್ವಾಮಿ, ಆತನಿಂದ ಗುಣಲಕ್ಷಣಗಳು ದಯಪಾಲಿಸ್ಕೊಡು ಸ್ವಾಮಿ ಅಂತ ನಾವು ಕೇಳ್ತಾ ಇರ್ತೀವಿ. ಆದ್ರೆ ಇಲ್ಲಿ ಯೋಸೆಫನು ಇದ್ದಂತ ಗುಡ್ ಒಂದು ಒಳ್ಳೆ ಲಕ್ಷಣ ಗುಣಲಕ್ಷಣಗಳು ಇಲ್ಲಿ ನೋಡ್ಬೇಕಾದ್ರೆ ಆತನ ಒಂದು ಕತೆ ನಾವು ಸಂಪೂರ್ಣವಾಗಿ ನಾವು ತಿಳ್ಕೊಂಡಿದೀವಿ. ಆದ್ರೂ ನಾವು ಹೆಚ್ಚು ರೀತಿ ನಾವು ತಿಳ್ಕೊಂಡು ಆತನ ಒಂದು ಸ್ವಭಾವಗಳು, ಆತನ ಗುಣಲಕ್ಷಣಗಳು, ಆತನ ಇದ್ದಂತ ಒಂದು ಶುದ್ಧ ಹೃದಯ ಯಾವ ರೀತಿ ಇತ್ತು ಅಂತ ನಾವು ತಿಳ್ಕೊಬೇಕಾದ್ರೆ ಇಲ್ಲಿ ನೋಡ್ಬೇಕಾದ್ರೆ ಯೋಸೆಫನ್ಗೆ ಆತನ ತಂದೆ ಆತನ ಕೊಟ್ಟಂತ ಒಂದು ಅಂಗಿ, ಆ ಒಂದು ಗುಡ್ ಡ್ರೆಸ್, ಆ ಒಂದು ಒಳ್ಳೆ ಅದ್ಭುತವಾದ ಒಂದು ಕಾಣ್ಲಿಕ್ಕೆ ಆಗುವಂತ ಒಂದು ಸುಂದರವಾದ ಒಂದು ಒಂದು ಅಂಗಿಯನ್ನು ಆತನಿಗೆ ಕೊಟ್ಟನು. ಅದಾಗಿ ಕೊಡ್ತಾನೆ ಕರ್ತನು ಆತನನ್ನು ಎಷ್ಟೋ ರೀತಿಯಲ್ಲಿ ಆಶೀರ್ವದಿಸಿದ. ಯೋಸೆಫನು ತನ್ನ ತಂದೆ ಕೊಟ್ಟಂತ ಬಟ್ಟೆಯನ್ನು ಧರಿಸಿಕೊಂಡು ಆತನ ಅಣ್ಣಂದಿರಿಗೆ ನೋಡ್ಸ್ಲಿಕ್ಕೋಸ್ಕರ ಅವನು ತುಂಬಾ ಆತನಿಗೆ ಹೋಗಿ ಆ ಅಣ್ಣಂದಿರು ಸಮ ಅವರು ಕುರಿ ಕಾಯ್ಲಿಕ್ಕೆ ಹೋಗಿರ್ಬೇಕಾದ್ರೆ ಆತನಿಗೆ ಊಟ ತೆಗೆದುಕೊಂಡು ಹೋಗಿ ಈ ತರ ಬಟ್ಟೆಯಲ್ಲಿ ನೋಡ್ಸಿ ಅವನು ಸಂತೋಷನ ಪಡುವಂತನಾಗಿದ್ದನು. ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ಈ ಒಂದು ಅಣ್ಣಂದಿರು ಏನ್ ಮಾಡ್ತಾ ಇದ್ರು, ಆತನನ್ನು ದ್ವೇಷ ಮಾಡ್ತಾ ಇದ್ರು. ನಾವಿಲ್ಲಿ ವಾಕ್ತ ಹೇಳಿದ್ದು ಅಪಕಾರಕ್ಕೆ ಅಪಕಾರ ಮಾಡಬಾರ್ದು ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಈ ತರ ಇವರಲ್ಲಿ ಇದ್ದಂತ ಒಂದು ದ್ವೇಷ, ಆ ಒಂದು ಶುದ್ಧ ಹೃದಯ ಇರ್ಲಿಲ್ಲ ಅಣ್ಣಂದಿರಲ್ಲಿ. ಆ ಅಣ್ಣಂದಿರ್ಗೆ ಯಾವ ರೀತಿ ಅಂದ್ರೆ, ನನ್ನ ತಮ್ಮನಿಗೆ ಮಾತ್ರ ನನ್ನ ತಂದೆ ತುಂಬಾ ಹೆಚ್ಚಿರ್ತಿ ಪ್ರೀತಿ ಮಾಡ್ತಾರೆ, ನನ್ನ ಮಾತ್ರ ಪ್ರೀತಿ ಮಾಡ್ತಾ ಇಲ್ಲ ಅಂತ ಆಲೋಚನೆಯಲ್ಲಿ, ಕೆಟ್ಟ ಆಲೋಚನೆಗಳಲ್ಲಿ ತನ್ನ ತಮ್ಮನಿಗೆ ತುಂಬಾ ತೊಂದರೆಯನ್ನು ಕೊಟ್ಟು ಆತನ ಏನ್ ಮಾಡ್ತಿದ್ರೆ, ಒಂದು ಗುಂಡಿಯಲ್ಲಿ ಹಾಕಿ ನಂತರ ಆತನ ಇತರಿಗೆ ಬಂದವರಿಗೆ ಅವನನ್ನು ಮಾರ್ಬಿಟ್ಟು ನಂತರ ಆತನು ಸತ್ತು ಹೋದ, ಆತನನ್ನು ಕೊಂದಿದ್ದೇವೆ, ಕೊಂದಾಕಿದರೆ ಅಂತ ಹುಲಿ ಬಂದು ತಿಂದಿತ್ತು ಅಂತ ಹೇಳಿ ಆ ಒಂದು ಕುರಿಯ ರತ್ತನ್ನು ತೆಗೆದು ಆತನ ಬಟ್ಟೆಯಲ್ಲಿ ಹಚ್ಚಿ ಅದನ್ನು ತನ್ನ ತಂದೆಯ ಬಳಿಗೆ ತಗೊಂಡುಕೊಂಡು ಹೋಗಿ ತಂದೆಯನ್ನು ಮೋಸ ಮಾಡುವಂತರಾಗಿದ್ದಾರೆ. ಆ ರೀತಿ ಮೋಸ ಮಾಡುವಂತ ಜನರಿಗಾಗ್ಲಿ ಆ ರೀತಿ ಒಂದು ಆಲೋಚನೆಗಳಿಗೆ ಏನಾಗುತ್ತೆ ಅನ್ನೋದು ಅಶುದ್ಧವಾದ ಹೃದಯ ಇದೆ ಅಂತ ನಾವು ತಿಳ್ಕೊಬಹುದು. ಅಲ್ಲಿ ದೇವರ ಒಂದು ಒಂದು ಕ್ಯಾರೆಕ್ಟರ್, ಆತನ ಗುಣಲಕ್ಷಣಗಳು ಇಲ್ಲ ಅಂತ ತಿಳಿಪಡುವಂತದಿದೆ. ಆತನಿಗೆ ಅಣ್ಣಂದಿರು ತುಂಬಾ ಹಿಂಸೆ ಕೊಟ್ರು, ಆತನಿಗೆ ತುಂಬಾ ಕಷ್ಟಕರವಾದ ಒಂದು ವ್ಯರ್ಥವಾದ ಕಷ್ಟಕರವಾದಂತ ಬಹಳ ಅನುಭವಿಸಿಬಿಟ್ಟ ಅನುಭವನು ಹೊಂದಿದ್ನು. ಆದಾಗೂ ಕರ್ತನು ಆತನಿಗೆ ಯೋಸೆಫನ್ಗಿದ್ದಂತ ಗುಣದಲ್ಲಿ ಆ ಯೋಸೆಫನು ತಾನೇನ್ ಮಾಡ್ದನಂದ್ರೆ
ತನ್ನ ಅಣ್ಣಂದ್ರೆ ಯಾವುದೇ ರೀತಿಯಾದ ಒಂದು ಕಷ್ಟವನ್ನು ಕೊಟ್ಟಿಲ್ಲ. ಅದೊಂದು ಒಂದು ಸಮಯವನ್ನು ಬರ್ತದೆ, ಏನೋ ಬರಗಾಲದ ಒಂದು ಸಮಯ ಬರ್ತಾ ಅವ್ರಿಗೆ, ಊಟದ ಒಂದು ಸಮಯ. ಸುಮಾರು ವರ್ಷಗಳ ಹಿಂದೆ ವರ್ಷದ ಸಮಯದವರೆಗೂ ಅವ್ರು ಏನ್ ಮಾಡ್ಬೇಕಾಗಿದೆ, ಊಟವನ್ನು ಸಂಘರಿಸ್ಬೇಕಾದ್ರೆ ಅವರು ಬೇರೆ ಊರಿಂದ ಈ ಊರಿಗೆ ಅವ್ರು ಬಂದು ಆ ಒಂದು ರೇಷನ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ನೋಡ್ಬೇಕಾದ್ರೆ ಇಲ್ಲಿ ಆತನು ಅವನ ಬಳಿಗೆ ಬಂದ್ರು, ಊಟಕ್ಕಾಗಿ ಬಂದ್ರು. ಅವ್ರ ಊಟಕ್ಕೆ ತಗೊಂಡೋಗ್ಲಿಕ್ಕೆ ಬೇಕಾದ ಸಾಮಾನಿಗೋಸ್ಕರ ಅವರು ಬೇರೆ ಊರಿಂದ ಅವ್ರಿಗೆ ಬಂದು ಆತನ ತಮ್ಮಂದಿರ ಬಲಿಯಲ್ಲಿ ಬಂದು ನಿಲ್ಕೊಳ. ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ಇನ್ನೊಂದು ಆಲೋಚನೆ ಮಾಡ್ಬೇಕಿದೆ. ಇಲ್ಲಿ ಆ ಒಂದು ಅಣ್ಣ ತಮ್ಮಂದಿರಿಗೆ ಸಂಪೂರ್ಣವಾಗಿ ಈ ಒಂದು ಯೋಸೆಫ್ನನ್ನು ಮರ್ತು ಹೋಗಿದ್ದಾರೆ. ಯಾಕೆಂದ್ರೆ ಅವನು ಸಣ್ಣ ವಯಸ್ಸಿನಲ್ಲೇ ಆತನನ್ನು ನಾವು ಮಾರ್ಬಿಟ್ಟಿದ್ದೇವೆ, ನಮ್ಗೆ ಗೊತ್ತಿಲ್ಲ. ಆ ಒಂದು ಗುಣ ಆತನ ಒಂದು ಮುಖವನ್ನು ಕೂಡ ನೆನಪು ಮಾಡಿಕೊಳ್ಳೋ ಆಗದಷ್ಟು ಆ ಒಂದು ನೆನಪಿಲ್ಲದಷ್ಟು ತರ ಆಗೋಗಿದ್ದಾರೆ. ಆದ್ರೆ ಆದಾಗ್ಯೂ ಈ ಒಂದು ಯೋಸೆಫ್ನ ತಮ್ಮ ಅಣ್ಣಂದಿರು ಏನ್ ಮಾಡ್ತಾರೆ, ಯೋಸೆಫ್ನ ಬಳಿಗೆ ಹೋಗ್ತಾರೆ. ಹೋಗಿ ಹೋಗಿ ನೋಡಿದಾಗ ಯೋಸೆಫ್ನು ಅಲ್ಲಿ ನಿಂತುಕೊಂಡು ನೋಡ್ತಾ ಇರ್ತಾನೆ. ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ಯೋಸೆಫ್ನಿಗೆ ಮಾತ್ರ ತಿಳಿದಿದೆ, ಇವ್ರು ನಮ್ಮ ಅಣ್ಣ ತಮ್ಮಂದಿರು, ಇವ್ರು ಎಲ್ಲ ನನ್ನ ಅಣ್ಣಂದಿರು. ಯಾಕಂದ್ರೆ ಇವ್ರು ಈತನಿಗೆ ಒಂದು ಒಂದು ಕಣ್ಣಲ್ಲಿ ನೋಡದಂತ ಅಣ್ಣಂದಿರ ನೋಡದಂತ ಪ್ರತಿಯೊಂದು ಮುಖವು ಇನ್ನು ಆ ಸಣ್ಣ ವಯಸ್ಸಿನಾಗಿದ್ದಾಗೂ ಕೂಡ ಆತನಿಗೆ ನೆನಪು ಉಂಟಾಗಿದೆ, ನೆನಪಿದೆ ಆತನಿಗೆ. ಆದ್ರ ಕಾರಣ ಏನ್ ಮಾಡ್ತಾನೆ ಯೋಸೆಫ್ ಅವರು, ಯೋಸೆಫ್ನು ತನ್ನ ಅಣ್ಣಂದ್ರಿಗೆ ಯಾವುದೇ ತೊಂದರೆ ಮಾಡದೆ ಅವ್ರು ಬೇಕಾದಷ್ಟು ತೆಗೆದುಕೊಂಡು ದೇವರು ಅವ್ರಿಗೆ ಕೊಡುವಂತರಾಗಿದ್ದಾರೆ. ನೋಡ್ಬೇಕಾದ್ರೆ ಈ ಯೋಸೆಫ್ನಿಗಿದ್ದಂತ ಗುಣ ಏನು, ತನ್ನ ಅಣ್ಣಂದಿರನ್ನ ಕರೆದು ಏನ್ ಬೇಕೋ ತಗೊಂಡು ಹೋಗಿ, ನೀವು ತಗೊಂಡು ಹೋಗಿ ನಿಮ್ಮ ಕೆಲಸವನ್ನು ಮಾಡಿ ಅಂತ ಹೇಳುವಂತಾರೆ. ಇಂಥ ಒಂದು ಗುಣಲಕ್ಷಣಗಳು ಆ ಯೋಸೆಫ್ನಿಗಿದ್ದಂತ ಗುಣ ನಮ್ಮಲ್ಲಿ ಬೇಕಾಗಿದೆ. ಯಾಕಂದ್ರೆ ಯೋಸೆಫ್ನು ಯಾರಿಗೂ ತೊಂದರೆನೂ ಕೊಟ್ಟಿಲ್ಲ, ಅಣ್ಣ ತಮ್ಮಂದ್ರಿಗೆ ಏನ್ ಮಾಡಿಲ್ಲ, ಆತನು ರಿವೆಂಜ್ ತಗೊಂಡಿಲ್ಲ. ನಾವೆಷ್ಟೋ ಬಾರಿ ನಮ್ಮ ವೈಕ ಜೀವಿತದಲ್ಲಿ ಹಲವರಿಗೆ ಏನ್ ಮಾಡ್ತೀವಿ, ನಾವು ತೊಂದರೆನ ಕೊಡ್ತೇವೆ, ತೊಂದರೆ ಕೊಡ್ಲಿಕ್ಕೆ ನಾವು ಸಿದ್ಧಪಡಿಸ್ಕೋತೀವಿ. ಏನಂತ, ಈ ಒಂದು ವ್ಯಕ್ತಿಗೆ ನಾನು ಹಿಂತಿರುಗಿ ಏನಾದ್ರೂ ಮಾಡ್ಬೇಕು, ನನಗೆ ಈ ತರ ಅಪಕಾರ ಮಾಡಿದ್ರೆ ನಾನು ಅಪಕಾರ ಮಾಡ್ಬೇಕು, ಈ ತರ ತೊಂದರೆ ಕೊಟ್ಟಿದ್ರೆ ನಾನು ಕೊಡ್ಬೇಕು ಅಂತ ಆಲೋಚನೆ ಮಾಡುವಂತರಾಗಿದೆ. ಆದ್ರೆ ಇಲ್ಲಿ ಕ್ರಿಸ್ತನು ನಮ್ಗೆ ಹೇಳುವಂತನಾಗಿದೆ, ಯೋಸೆಫ್ನ ಮುಖಾಂತರ ನಮ್ಮ ಜೀವಿತವು ಯಾವ ರೀತಿ ಇದೆ ಅಂತ ನಾವು ತಿಳ್ಕೋಬೇಕಾಗಿದೆ. ನಮ್ಮಲ್ಲಿ ಯೋಸೆಫ್ನಲ್ಲಿ ಇದ್ದಂತ ಗುಣ ನಮ್ಮಲ್ಲಿ ಇದೆಯಾ ಅಂತ ನಾವು ಪ್ರಶ್ನೆಯನ್ನು ಉಂಟು ಮಾಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಹೇಳುತ್ತೆ, ಡೂ ಹ್ಯಾವ್ ಅ ಪ್ಯೂರ್ ಹಾರ್ಟ್ ಅಂತ ನಮ್ಮಲ್ಲಿ ಉತ್ತರವನ್ನು ಪಡ್ಕೋಬೇಕಾಗಿದೆ ಕ್ರಿಸ್ತನಲ್ಲಿ. ಯಾಕಂದ್ರೆ ನೋಡ್ತಾರೆ, ಐ ಹ್ಯಾವ್ ಅ ಪ್ಯೂರ್ ಹಾರ್ಟ್, ವಿ ನೀಡ್ ಯು ಟು ಹ್ಯಾವ್ ದ ರಿವೆಂಜ್. ಬೋಧಕರೇ, ನಿಮ್ಮ ಒಂದು ಮೊಬೈಲ್ ಮ್ಯೂಟ್ ಆಗಿದೆ. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ, ಮಾಡಿ ಮಾಡಿ ಕಂಟಿನ್ಯೂ. ಓಕೆ, ಇಲ್ಲಿ ನೋಡ್ಬೇಕಾದ್ರೆ ನಮ್ಮ ಜೀವಿತವು ಈ ಯೋಸೆಫಿನ ಒಂದು ಜೀವಿತ. ಯಾಕಂದ್ರೆ ಇಲ್ಲಿ ನೋಡುತ್ತೆ, ಯೋಸೆಫನ್ಗೆ ಈ ಒಂದು ರಿವೆಂಜ್ ತಗೊಳ್ಳುವಂತ ಅಂಶ ಆತನಲ್ಲಿ ಇರನೇ ಇಲ್ಲ. ಆತನು ಆಲೋಚನೆಯನ್ನು ಕೂಡ ಮಾಡ್ಲಿಲ್ಲ. ಯಾಕಂದ್ರೆ ನನ್ನ ಅಣ್ಣಂದಿರು ನನ್ನ ಬಳಿಗೆ ಬಂದಿದ್ದಾರೆ, ನನ್ನಲ್ಲಿ ಬೇಡಿಕೊಂಡಿದ್ದಾರೆ, ಆತನ ಇರೋದ್ ಎಲ್ಲವನ್ನು ಕೊಡ್ಲಿಕ್ಕೆ ಅವನು ಸಿದ್ಧವನಾಗಿದ್ದ. ಅಂತ ಗುಣ ಲಕ್ಷಣಗಳು ಆತನಲ್ಲಿತ್ತು. ಆದ್ರೆ ನಮ್ಮಲ್ಲಿ ಈ ದಿನ ನಾವು ಆಲೋಚನೆ ಮಾಡ್ಬೇಕಾದ್ರೆ ಯೋಸೆಫ್ನಲ್ಲಿ ಇದ್ದಂತ ಗುಣ ಆ ಲಕ್ಷಣಗಳು ನಮ್ಮಲ್ಲಿ ಇದೆಯಾ? ಯಾಕಂದ್ರೆ ಕ್ರಿಸ್ತನಲ್ಲಿ ಇದ್ದಂತ ಗುಣ ಯೋಸೆಫ್ನಲ್ಲೂ ಕೂಡ ಕಾಣು ಬಂತು. ಸೊ ನಾವು ಈ ದಿನದ ನಾವು ಆಲೋಚನೆ ಮಾಡ್ಬೇಕಾಗಿದೆ, ಇದು ಒಂದು ನಿಜವಾದ ಒಂದು ಗುಣ. ಯೇಸು ಆಮೇಲೆ ಇದ್ದಂತ ಗುಣವು ಯೋಸೆಫ್ನಲ್ಲಿ ಕೂಡ ಕಾಣು ಬಂತು. ಆ ಕಂಡು ಬಂದಂತ ಗುಣವನ್ನು ನಾವು ಕೂಡ ಅಳವಡಿಸ್ಕೊಂಡು ನಡಿಬೇಕು ಅಂತ ನಾವು ಯೋಸೆಫ್ನ ಒಂದು ಎಕ್ಸಾಂಪಲ್ ಆಗ್ಲಿ, ಯೋಸೆಫ್ನ ಒಂದು 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 ಸೈಡ್ ಆದಂತ ಒಂದು ಗುಣಲಕ್ಷಣಗಳನ್ನು ನಾವು ತಿಳ್ಕೋಬೇಕಾಗಿದೆ. ಇಂದು ನಮ್ಮ ಜೀವಿತವು ಒಂದು ಯೋಸೆಫಿನ ಜೀವಿತವಾಗಿದ. ಅಂದ್ರೆ ಯೋಸೆಫಿನ ಇದ್ದಂತ ಜೀವಿತ ಏನು, ಪ್ಯೂರ್ ಹಾರ್ಟ್ ಅಂದ್ರೆ ಶುದ್ಧ ಹೃದಯ. ಆ ಹೃದಯವನ್ನು ನಮ್ಮ ಜೀವಿತಕ್ಕೆ ಬೇಕು. ನಾವು ಕ್ರಿಸ್ತನ ಒಂದು ಜೀವಿತವನ್ನು ಜೀವಿಸ್ತಾ ಇದ್ದೇವೆ, ಈ ಲೋಕಕ್ಕೆ ನಾವು ಬೆಳಕಾಗಿದ್ದೇವೆ ಅನ್ನೋ ಒಂದು ಹೆಸರಿನಲ್ಲಿ ನಾವು ಜೀವಿಸ್ಬೇಕು. ಯಾಕಂದ್ರೆ ಕ್ರಿಸ್ತನ ಜೀವಿತವೇ ಒಂದು ಬೆಳಕಿನ ಜೀವಿತ, ಒಂದು ಇಷ್ಟರಿಗೆ ಒಂದು ಮಾರ್ಗವನ್ನು ನೋಡಿಸುವಂತ ಜೀವಿತ. ಸೊ ಆ ಜೀವಿತವನ್ನು ನಾವು ಈ ಯೋಸೆಫಿನ ಕಥೆಯ ಮುಖಾಂತರ ಈ ದಿನ ನಾವು ಕಲಿಯುವಂತನಾಗಿದ್ದೇನೆ. ನೋಡ್ಬೇಕು, ಇಲ್ಲಿ ನೋಡ್ಬೇಕಂದ್ರೆ ಒಂದು ಭಾಗ ಮಾತ್ರ ಯೋಸೆಫಿನ ಜೀವಿತವನ್ನು ನಾವು ಈ ದಿನ ಕಲ್ತಿದ್ದೇವೆ ಅಂತ ನಂಬಿದ್ದೇವೆ. ಇನ್ನೂ ಒಂದು
ಮುಂಬರ ದಿನಗಳಲ್ಲಿ ಹೆಚ್ಚು ರೀತಿಯಲ್ಲಿ ಯೋಸೆಫಿನ ಒಂದು ಗುಣಲಕ್ಷಣ ನಾವು ಇನ್ನೂ ಹೆಚ್ಚು ರೀತಿಯಲ್ಲಿ ಕಲೀಲಿಕ್ಕೆ ಈ ವಾಕ್ಯದನ್ನು ನಾವು ಯಾವಾಗಲೂ ನಾವೇನ್ ಮಾಡ್ಬೇಕು ಓದುವಾಗ ಅದ ಕಲಿಯುವಾಗ ಹೆಚ್ಚು ರೀತಿ ಇನ್ನೂ ಆತನ ಗುಣಗಳು ನಾವು ಹೆಚ್ಚು ರೀತಿ ಕಲಿಯುವಂತರಾಗಿದೆ. ಈ ಒಂದು ದಿನಕ್ಕೆ ನಾವು ನಮ್ಮ ಶುದ್ಧ ಹೃದಯ ನಿಜವಾದ ಯೋಸೆಫ್ನಲ್ಲಿ ಇದ್ದಂತ ಶುದ್ಧ ಹೃದಯ ಕ್ರಿಸ್ತನಲ್ಲಿ ಇದ್ದಂತ ಶುದ್ಧ ಹೃದಯ ನಮ್ಮಲ್ಲೂ ಕೂಡ ಇದೆಯಾ ಇಲ್ವಾ ಅಂತ ಒಂದು ಪ್ರಶ್ನೆಯನ್ನು ನಾವು ನಿಜವಾಗಿ ನಮ್ಮ ಹೃದಯಗಳಲ್ಲಿ ಹಾಕಿಕೊಳ್ಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಹೇಳುವಂತದಾಗಿದೆ, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ ಅಂತ ವಾಕ್ಯ ಹೇಳುತ್ತೆ. ಸೊ ನಾವು ಹೃದಯ ಏನಾಗಿದೆ, ನಾವು ಯಾವಾಗ್ಲೂ ಕ್ರಿಸ್ತನಲ್ಲಿ ಯಾರಿಗೂ ಅಪಕಾರ ಮಾಡದೆ ಎಲ್ಲರಿಗೂ ಒಳ್ಳೇದನ್ನು ಮಾಡಿ ಯೋಸೆಫ್ಗಿದ್ದಂತ ಗುಣಲಕ್ಷಣವನ್ನು ಯೋಸೆಫ್ನಿಗಿದ್ದಂತ ಒಂದು ಶುದ್ಧ ಹೃದಯವನ್ನು ನಮ್ಮಲ್ಲಿ ಬೇಕು ದೇವರೇ ಅಂತ ನಾವು ಪ್ರಾರ್ಥಿಸುವಾಗ ಕ್ರಿಸ್ತನು ಸಂಪೂರ್ಣವಾಗಿ ಆ ಶುದ್ಧ ಹೃದಯವನ್ನು ನಮ್ಮ ಜೀವಿತಕ್ಕೆ ಕೊಡುವಂತನಾಗಿದ್ದಾನೆ. ಆ ಶುದ್ಧ ಹೃದಯವನ್ನು ನಾವು ಅಂಗೀಕರಿಸಿಕೊಂಡು ಆ ಶುದ್ಧ ಹೃದಯದಿಂದ ಜೀವಿಸಕ್ಕಾಗುವಂತೆ ದೇವರಲ್ಲಿ ಪ್ರಾರ್ಥಿಸೋಣ. ಆಮೇನ್. ದೇವ್ರನಾಮಕ್ಕೆ ಸ್ತೋತ್ರ. ಅದ್ಭುತವಾದಂತ ಆ ರೀತಿಯಲ್ಲಿ ಈ ದಿನದ ನಮ್ಗೆ ಅನ್ನದಿಂದ ಮನ್ನವನ್ನ ಬಡಿಸಿದ್ದೀರಾ. ಬೋಧಕರಂತ ಅಂತೋಣಿ ಸ್ವಾಮಿಯವರಿಗೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಶುದ್ಧ ಹೃದಯ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ದೇವರು ತಾನೇ ಆತನು ಕೊಡಲು ಶಕ್ತನಾಗಿದ್ದಾನೆ. ಮತ್ತಾಯನ ಬರೆಸುವಾರ್ತೆ 5:8 ವಚನ ಹೇಳ್ತಲೇ, ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವರು ಎಂಬುದಾಗಿ. ಸೊ ಈ ದಿನ ನಮ್ಮಲ್ಲಿ ಆ ಒಂದು ನಿರ್ಮಲತೆ, ಆ ಶುದ್ಧತೆ ನಮ್ಮಲ್ಲಿ ಯಾವಾಗಿರ್ತದೆ ನಾವು ದೇವರನ್ನ ಕಾಣ್ತೇವೆ. ದೇವರು ವಿಶೇಷವಾಗಿ ಸಹೋದರನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹೃದಯಪೂರ್ವಕವಾಗಿ ನಮ್ಮ ಅಂದು ನಮ್ಮನ್ನ ಕುಟುಂಬದ ವತಿಯಿಂದಲೂ ನನ್ನ ವೈಯಕ್ತಿಕವಾಗಿ ನಿಮಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈಗ ನಾವು ಪ್ರಾರ್ಥನಾ ಸಮಯಕ್ಕೆ ನಾವು ಬರೋಣ. ಪ್ರಾರ್ಥನಾ ಸಮಯಕ್ಕೆ ನಾವು ಬರುವಾಗ ಕೆಲವು ಮನವಿಗಳಿದೆ, ಆ ಮನವಿಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಹೆಸರನ್ನ ಹೇಳ್ತೇನೆ, ದಯವಿಟ್ಟು ಅವರು ನಿಮ್ಮ ಮೈಕನ್ನ ಆನ್ ಮಾಡ್ಕೊಳ್ಬೇಕಾಗಿ ಕೇಳ್ಕೊತೇನೆ. ಮೊದಲನೇದಾಗಿ ಸಹೋದರ ರಾಬರ್ಟ್ ರಾಜ್ ಅವರು, ನೀವು ಮೊದಲನೇ ಪ್ರಾರ್ಥನೆಯನ್ನು ಮಾಡ್ಬೇಕು. ಇದಿರಲ್ಲ ರಾಬರ್ಟ್ ರಾಜ್? ಎಸ್ ಪಾಸ್ಟರ್. ಓಕೆ, ನೀವು ಕೆಲವು ಮನವಿಗಳನ್ನ ಬರ್ಕೊಳ್ಳಿ. ಓಕೆ ಪಾಸ್ಟರ್. ಸಹೋದರಿ ಕಲ್ಪನಾ ಆರೋಗ್ಯಕ್ಕಾಗಿ, ಸುಜಾತ ಮತ್ತು ಮೈತಿ ಅವರ ಆರೋಗ್ಯಕ್ಕಾಗಿ, ದೀಪಾ ಮೇರಿಯವರ ಕುಟುಂಬಕ್ಕಾಗಿ, ಮತ್ತು ಜಾಸ್ಮಿನ್ ಜಾಯ್ ಅವರ ಗರ್ಭಫಲಕ್ಕಾಗಿ. ಈ ನಾಲ್ಕು ಮನವಿಗಳನ್ನ ನೀವು ಪ್ರಾರ್ಥನೆಯನ್ನು ಮಾಡಿ. ಜಾಸ್ಮಿನ್ ಜಾಯ್. ಓಕೆ ಫಸ್ಟ್, ಈ ನಾಲ್ಕು ಮನವಿಗೋಸ್ಕರವಾಗಿ ನೀವು ಮೊದಲನೇ ಪ್ರಾರ್ಥನೆ ಮಾಡಬೇಕು. ಎರಡನೇ ಪ್ರಾರ್ಥನೆ ಮಾಡಿದಂತವರು ಸಹೋದರಿ ಶಶಿಕಲಾ ಚಾಮರಾಜನಗರದಿಂದ. ಸಹೋದರಿ ಶಶಿಕಲಾ ಅವರು ಚಾಮರಾಜನಗರದಿಂದ ನಿಮ್ಮ ಮೈಕ್ ಆನ್ ಮಾಡ್ಕೊಳ್ಳಿ. ಮೂರನೇ ಪ್ರಾರ್ಥನೆ ಮಾಡ್ತಕ್ಕಂಥವ್ರು ಬೋಧಕರಂತ ಎಚ್ ಕೆ ಆಂಟೋನಿ ಅವರು ಇದ್ದೀರಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಪಾಸ್ಟರ್. ನೀವು ರಾಮು ಅವರ ಆರೋಗ್ಯಕ್ಕಾಗಿ, ರಾಮು ಹೊಲವನಹಳ್ಳಿ, ರಾಮು ವಿಜಯಮ್ಮ ಅವರ ಫ್ಯಾಮಿಲಿಗೋಸ್ಕರವಾಗಿ, ಯಶ್ ರಾಜ್ ಕೆಲಸಕ್ಕಾಗಿ, ಅನಿಲ್ ಕುಮಾರ್ ಪಾರ್ಟ್ನರ್ ಬಾಳ ಸಂಗಾತಿಗಾಗಿ, ಮೂರನೇ ಪ್ರಾರ್ಥನೆಯನ್ನ ನೀವು ಬದುಕರಂತ ಎಚ್ ಕೆ ಅಂತಾನೆ ಅವರು ಮೂರನೇ ಪ್ರಾರ್ಥನೆ ಮಾಡಿ. ಕೊನೆಯದಾಗಿ ಶಶಿಕಲಾ ಅವರು ಬೆತ್ಶೀಬಾ ಅವ್ರ ಲೈಫ್ ಪಾರ್ಟ್ನರ್ಗೋಸ್ಕರವಾಗಿ, ಶಶಿಕಲಾ ಅವರ ಲೈಫ್ ಪಾರ್ಟ್ನರ್ ಮತ್ತು ಶ್ಯಾಮಲಾ ಅವರ ಕುಟುಂಬಕ್ಕಾಗಿ, ಮತ್ತು ಸೌಮ್ಯ ಕುಟುಂಬಕ್ಕಾಗಿ, ಹಮ್ ಪದ್ಮಿನಿ ಹಮ್ಗೋಳ್ ಅವರ ಕಾಲು ನೋವಿನ ಸಮಸ್ಯೆಗಾಗಿ, ಲೋಕೇಶ್ ಮತ್ತು ಪ್ರೇಮನಾಥ್ ಗೋಲ್ಕರ್ ಅವರ ಕುಟುಂಬಕ್ಕಾಗಿ. ಬೇರೆ ಏನಾದರೂ ಮನವಿ ಇದೆಯಂತೀರಾ? ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಸಿಸ್ಟರ್. ಹೇಳಿ. ಗುಡ್ ಮಾರ್ನಿಂಗ್ ಸರ್. ಮಾತಾಡಿ. ಹಲೋ. ಗುಡ್
ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳಿ ತಾರೀಕಿಗೆ ಗೋಸ್ಕರ ಪ್ರೇಯರ್ ಮಾಡಿ ಸರ್. ಮಹೇಶ್ವರ ಕೇಳಿಸ್ತಾ ಇಲ್ಲ ಅವ್ರಿಗೆ ಪ್ರಾರ್ಥನೆ ಮಾಡಿ. ಓಕೆ ಸಹೋದರಿ ಕೃಪಾ ಅವರ ಆರೋಗ್ಯಕ್ಕಾಗಿ ರಾಬರ್ಟ್ ಸಹೋದರ ರಾಬರ್ಟ್ ಅವರ ಮನವಿ ಬರ್ಕೊಳ್ಳಿ ಕೃಪಾ ಅವರ ಆರೋಗ್ಯಕ್ಕಾಗಿ. ಬೀದರಲ್ಲಿ ಪಾಸ್ಟರ್ ರಾಜ್ಕುಮಾರ್ ಅವರು ಅಶ್ವಿನಿಗಿದ್ದಾರೆ. ಹೌದೌದು ಅದು ನಿನ್ನೆ ಪಾಸ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಅವರು ಕರ್ತನಲ್ಲಿ ನಿದ್ರೆ ಹೋಗಿದ್ದಾರೆ. ಕರೆದ ಪಾಸ್ಟರ್ ರಾಜ್ಕುಮಾರ್ ಅವರ ಒಂದು ಕುಟುಂಬಕ್ಕೆ ದೇವರು ಆ ದುಃಖವನ್ನ ತಡೆದುಕೊಳ್ತಕ್ಕಂಥ ಶಕ್ತಿಯನ್ನ ಕೊಡ್ಲಿ ಎಂಬುದಾಗಿ ಪಾಸ್ಟರ್ ಎಚ್ ಕೆ ಅಂತಂದ್ರೆ ಈ ಮನವಿಯನ್ನ ನೀವು ಬರ್ಕೊಳ್ಳಿ ಎಂಬುದಾಗಿ ನಾನು ಕೇಳ್ಕೊತೇನೆ. ಶುಭಾಶಯಗಳು ನಿಮಗೂ. ಶುಭಾಶಯಗಳು ಕಿಶೋರ್ ಕುಮಾರ್ ಬಾಳ ಸಂಗಾತಿಗಾಗಿ. ಓಕೆ ಕಿಶೋರ್ ಕುಮಾರ್ ಬಾಳ ಸಂಗಾತಿಗಾಗಿ ಪ್ರಾರ್ಥನೆ ಮಾಡೋಣ. ಶಶಿಕಲಾ ಅವರೇ ಇದನ್ನ ಬರ್ಕೊಳ್ಳಿ. ಕಿಶೋರ್ ಕುಮಾರ್ ವೈಲೆಟ್ ಆಂಟಿಗೋಸ್ಕರ ಅವರು ಯುಎಸ್ಎಯಲ್ಲಿ ಪ್ಯಾರಲೈಸ್ ಆಗಿ ಇರಿಕರಂತ ವೈಲೆಟ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಈ ಮನವಿಯನ್ನ ರಾಬರ್ಟ್ ಅವರು ಬರ್ಕೊಳ್ಳಿ. ವೈಲೆಟ್ ಅವರು ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್ ಸಿಸ್ಟರ್. ಇವತ್ತಿಗೆ 8 ದಿವಸ 17ನೇ ತಾರೀಕಿಗೆ ನಮ್ಮ ಮಗಳ ಮದುವೆನ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ 17ನೇ ತಾರೀಕು. ಓಕೆ ಸರ್. ಸೋ ಎರಿಕಂದ ಪರ್ಸನಲ್ ಪ್ರೇಯರ್ ಆಲ್ಸೋ ಸರ್. ಓಕೆ ಅವರ ಹೆಸರು ಹೇಳಿ. ಎಸ್ತರ್ ಅಂಡ್ ರೋಜರ್. ಎಸ್ತರ್ ಅಂಡ್ ರೋಜರ್ ಅವರ ಒಂದು ಎಂಗೇಜ್ಮೆಂಟ್. ಓಕೆ 17ನೇ ತಾರೀಕು ಇದೆ. ಎಸ್ತರ್ ಮತ್ತು ರೋಜರ್ ಅವರ 17ನೇ ತಾರೀಕು ಎಂಗೇಜ್ಮೆಂಟ್ ಕಾರ್ಯಕ್ರಮ. ಪಾಸ್ಟರ್ ಎಚ್ ಕೆ ಅಂತನವರು ಈ ಮನವಿಯನ್ನ ಬರ್ಕೊಡಿ. ಸೊ ಸಿಸ್ಟರ್ ರೈಚಲ್ ಮೇರಿ ಅವರು ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೈಕ್ ಆನ್ ಆಗಿದೆ. ಹಲೋ ಹಲೋ. ಹಾ ಹೇಳಿ ಹೇಳಿ. ಹಾ ಏನಿಲ್ಲ ಪಾಸ್ಟರ್, ಅದು ದೀಪ ಮೇಲ್ಕೋಸ್ಕರ ಪ್ರಾರ್ಥನೆ ಮಾಡಿ. ಹಾ ಓಕೆ ಓಕೆ. ಹಲೋ ಮಾರ್ನಿಂಗ್ ಸರ್. ಹಾ ಗುಡ್ ಮಾರ್ನಿಂಗ್ ಸಂತೋಷ್ ಅವರೇ. ಸ್ವಲ್ಪ ಕೆಮ್ಮಿದೆ, ಅದಕ್ಕಾಗಿ ಪ್ರಾರ್ಥನೆ ಮಾಡಿ ಸರ್. ಸಂತೋಷ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಅವರ ಒಂದು ಕೆಮ್ಮಿದೆ. ಸಹೋದರ ಶಶಿಕಲಾ ಅವರೇ ಈ ಮನವಿಯನ್ನ ನೀವು ಬರ್ಕೊಡಿ. ಓಕೆ ಅದಾದ ಪರಲೋಕದ ಪ್ರಾರ್ಥನೆಯನ್ನು ಮಾಡಿದ ನಂತರ ಪಾಸ್ಟರ್ ಎಂ ರಾಜ್ ಅವರು ಕೂಡ ನಾವು ದೇವ ಆಶೀರ್ವಾದವನ್ನ ಅಂತ್ಯ ಆಶೀರ್ವಾದ ನಾವು ಪಡ್ಕೊಳ್ಳೋಣ. ಸೊ ಈಗ ನಾವು ಹೇಳಿದ್ರಲ್ಲೇ ಯಾರದು ಏನ್ ಹೇಳಿ ಪ್ರಾರ್ಥನೆ ಇನ್ನೊಬ್ರಿಗೆ ಹೇಳಿದ್ರೆ ಎಸ್ಎನ್ ಮತ್ತು ರೋಜ್ ಅವರ ಎಂಗೇಜ್ಮೆಂಟ್. ಪಾಸ್ಟರ್ ಎಸ್ ಪಾಸ್ಟರ್ ಜೋಸ್ಪಾ ಅವರ ಕುಟುಂಬಕ್ಕಾಗಿ ಪಾಸ್ಟರ್ ಗರ್ಭ ಸಾರಿ ಜಾಸ್ಮಿನ್ ಜಾಯ್ ಜಾಸ್ಮಿನ್ ಜಾಯ ಗರ್ಭ ಫಲಕ್ಕಾಗಿ. ಓಕೆ ಓಕೆ ಪ್ರಾರ್ಥನೆ ಮಾಡೋಣ. ಮೊದಲನೇ ಪ್ರಾರ್ಥನೆ ಸಹೋದರ ರಾಬರ್ಟ್ ಅವ್ರು ಮಾಡ್ತಾರೆ. ಎರಡನೇ ಪ್ರಾರ್ಥನೆ ಸಹೋದರಿ ಶಶಿಕಲಾ ಅವ್ರು ಮಾಡ್ತಾರೆ. ಮೂರನೇ ಪ್ರಾರ್ಥನೆಯನ್ನ ಬೋಧಕರಿಂದ ಎಚ್ ಕೆ ಅಂತಣ್ಣವರು ಮಾಡಿ ಪಾಸ್ಟರ್ ಎಂ ರಾಜು ನಮ್ಗೆ ಅಂತ್ಯ ಆಶೀರ್ವಾದವನ್ನ ಕೊಡುವಂತರಾಗಿದ್ದಾರೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆಯನ್ನು ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಲ್ಲಿ ಕರ್ತೇನೆ ಸ್ವಾಮಿ. ಅಪ್ಪ ತಂದೆ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುವಂತ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯೇ ಎಲ್ಲರೂ ಈ ಜೂಮ್ ಆ್ಯಪ್ ಮುಖಾಂತರ ಬಂದಿದ್ದಾರೆ ಸ್ವಾಮಿ, ಅವರನ್ನು ಗುಣಪಡಿಸು ಕರ್ತನೆ ಸ್ವಾಮಿ. ಅಪ್ಪ ತಂದೆಯೇ ನಮ್ಮೆಲ್ಲರನ್ನು ಹೊಸ ವರ್ಷದ ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ಇರಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮಗೆ ಹೊಸ ವರ್ಷ ಮಾಡುವಂತ ಭಾಗ್ಯವನ್ನು ದಯಪಾಲಿಸಿಕೊಟ್ಟಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯೇ ಈ ದಿನವನ್ನು ಎಷ್ಟೋ ಜನ ಕಾಣದೇ ಹೋಗಿದ್ದಾರೆ ಸ್ವಾಮಿ, ಹಾಗಾಗಿ ಸ್ವಾಮಿ ನಮಗೆ ಈ ಒಂದು ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ಲೋಕದಲ್ಲಿ ಎಲ್ಲೆಲ್ಲಿ ನಿನ್ನ ಸುವಾರ್ತೆಯನ್ನು ಸಾರುತ್ತಾರ ಸ್ವಾಮಿ, ಅವರ ಮಧ್ಯಲ್ಲಿ ವಾಸಿಸು ಕರ್ತನೆ. ಅಪ್ಪ ತಂದೆ ಈ ಮುಂಜಾನೆಯಲ್ಲಿ ಸ್ವಾಮಿ ವಾಕ್ಯವನ್ನು ಕೇಳೋದಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ನಿನ್ನ ನಾಮವನ್ನು ಅರಿತು ಸ್ವಾಮಿ ಇನ್ನೂ ಹೆಚ್ಚೆಚ್ಚಾಗಿ ನಾವು ಸಾಕ್ಷಿ ಉಳ್ಳವರಾಗಿ ಜೀವಿಸುವಂತೆ ಕೃಪೆ ಮಾಡಿಕೊಡಿರಿ ಎಂಬುದು ಕೇಳುತ್ತೇನೆ ಸ್ವಾಮಿ. ಅಪ್ಪ ತಂದೆ ಈಗ ಪ್ರಾರ್ಥನೆ ವಿಜ್ಞಾಪನೆ ಕೊಟ್ಟಿದ್ದಾರೆ ಸ್ವಾಮಿ, ನಿನ್ನ ಮಕ್ಕಳು ಕೊಟ್ಟಿದ್ದಾರೆ, ಹಾಗಾಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಮೊದಲನೇದಾಗಿ ಕಲ್ಪನಾ ಆರೋಗ್ಯಕ್ಕಾಗಿ ಬೇಡವರಾಗಿದ್ದಾರೆ ಸ್ವಾಮಿ ತಂದೆ, ಅವರಿಗೆ ಸ್ವಾಮಿ ಯಾವುದೇ ಅನಾರೋಗ್ಯ ಇದೆಯೋ ನಮಗೆ ಗೊತ್ತಿಲ್ಲ ಸ್ವಾಮಿ, ಆದಾಗ್ಯೂ ನೀವು ಗಾಯವನ್ನು ಗುಣಪಡಿಸುವ ದೇವರು ನೀನಾಗಿದ್ದು ಸ್ವಾಮಿ, ನಿನ್ನ ಆರೋಗ್ಯದಾಯಕನು ದೇವರೇ ಸ್ವಾಮಿ. ಅವರಿಗೆ ಬಂದಿರುವಂತ ಯಾವುದೇ ಅನಾರೋಗ್ಯ ಇದ್ದ ಪಕ್ಷದಲ್ಲಿ ಸ್ವಾಮಿ ಅವರನ್ನು ಗುಣಪಡಿಸು ಸ್ವಾಮಿ, ನೀನೇ ವೈದ್ಯನಲ್ಲಿ ಘನ ವೈದ್ಯನ ಸ್ವಾಮಿ, ಅವರಿಗೆ ಉತ್ತಮವಾದ ಆರೋಗ್ಯವನ್ನು ದಯಪಾಲಿಸಿಕೊಡು. ವಿಶೇಷವಾಗಿ ಸ್ವಾಮಿ ಸುಜಾತ
ಮತ್ತು ಮೈಟಿ ಅವರ ಆರೋಗ್ಯಕ್ಕಾಗಿ ಬೇಡವನಾಗಿದ್ದೇನೆ ಕರ್ತನೆ. ಅವರಿಗೆ ಬೇಕಾದಂತಹ ಸಂಪೂರ್ಣವಾದ ಆರೋಗ್ಯ ದಯಪಾಲಿಸು ಕೊಡ ಸ್ವಾಮಿ. ಅಪ್ಪ ತಂದೆ ಅವರಿಗೆ ಯಾವ ಯಾವ ಅನಾರೋಗ್ಯ ಕಾಡಿದೆ ಎಂಬುದು ನಮಗೆ ಗೊತ್ತಿಲ್ಲ ಸ್ವಾಮಿ. ಹಾಗಾಗಿ ನೀನೇ ವೈದ್ಯನಾಗಿ ಸ್ವಾಮಿ ಆ ಮಗಳನ್ನು ಮುಟ್ಟು ಸ್ವಸ್ಥ ಮಾಡಬೇಕಾಗಿ ಕೇಳುತ್ತೇನೆ ಸ್ವಾಮಿ. ಅಪ್ಪ ತಂದೆ ದೀಪ ಬೇರೆ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಆ ಕುಟುಂಬದಲ್ಲಿ ಇರುವಂತಹ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಆ ಕುಟುಂಬದಲ್ಲಿ ಇರುವಂತಹ ಪ್ರತಿಯೊಂದು ಆತ್ಮಗಳನ್ನು ಬಿಟ್ಟು ಸ್ವಸ್ಥತೆ ಮಾಡು ಸ್ವಾಮಿ. ಅವ್ರ ಕುಟುಂಬ ಹೆಚ್ಚಾಗಿ ಆಶೀರ್ವಾದವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಮತ್ತೆ ವಿಶೇಷವಾಗಿ ಜಾಸ್ಮಿನ್ ಜಾಯ್ ಗರ್ಭಫಲಕ್ಕಾಗಿ ಬೇಡವನಾಗಿದ್ದೇನೆ ಸ್ವಾಮಿ. ಆ ಮಗಳಿಗೆ ಒಂದು ಗರ್ಭಫಲವನ್ನು ದಯಪಾಲಿಸಿಕೊಡು ಸ್ವಾಮಿ. ಆ ಮಗಳನ್ನು ಹೆಚ್ಚಾಗಿ ಆಶೀರ್ವದಿಸು ಕರ್ತನೆ. ಆ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸು ಕರ್ತನೆ ಸ್ವಾಮಿ. ಮತ್ತು ಕೃಪಾ ಆರೋಗ್ಯಕ್ಕಾಗಿ ಬೇಡುವುದನ್ನೇ ಸ್ವಾಮಿ. ಆ ಮಗಳಿಗೆ ಸ್ವಾಮಿ ಯಾವ ಅನಾರೋಗ್ಯ ಕಾಡಿದೆಯೋ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಹಾಗಾಗಿ ಆ ಮಗಳಿಗೆ ಉತ್ತಮವಾದಂತ ಆರೋಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಆ ಕುಟುಂಬವನ್ನು ಆಶೀರ್ವದಿಸು ಕರ್ತನೆ. ಕುಟುಂಬದ ಸದಸ್ಯರೆಲ್ಲರನ್ನು ನಿನ್ನ ಕೈಲಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಹಾಗೂ ವೈಲೆಟ್ ಅವರ ಆರೋಗ್ಯಕ್ಕಾಗಿ ಬಿಡುವನಾಗಿತ್ತು ತಂದೆ. ಅವರಿಗೆ ಪ್ಯಾರಲೈಸ್ ಆಗಿದೆ ಸ್ವಾಮಿ. ಅಪ್ಪ ತಂದೆ ನೀನು ವೈದ್ಯನಲ್ಲಿ ಘನ ವೈದ್ಯ ನೀನಾಗಿದ್ದೀ ಕರ್ತನೆ. ಅವರಿಗೆ ಬಿಟ್ಟು ಸ್ವಸ್ಥತೆ ಮಾಡು ಸ್ವಾಮಿ. ಅವರು ಪುನಃ ನಿನ್ನ ಆಲಯಕ್ಕೆ ಬಂದು ಸ್ವಾಮಿ ನಿನ್ನನ್ನು ಆರಾಧನೆ ಮಾಡುವಂತ ಶಕ್ತಿಯ ಮಗಳಿಗೆ ದಯಪಾಲಿಸಿಕೊಡಬೇಕಾಗಿ ಮತ್ತು ಕೇಳ್ತೇನೆ ಸ್ವಾಮಿ. ಈ ಕಾರ್ಯಕ್ರಮ ನಡೆಸಿಕೊಡುವಂತ ಪಾಸ್ಟರ್ ಸುರೇಂದ್ರ ಪಾಸ್ಟರ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಅವ್ರು ಬೇಕಾದಂತ ಸ್ಟುಡಿಯೋ ಮಾಡಲಿಕ್ಕೆ ಬೇಕಾದಂತ ಎಲ್ಲ ಸಹಾಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಅಪ್ಪ ತಂದೆ ಇನ್ನು ಹೆಚ್ಚಾಗಿ ಅವ್ರ ವಾಕ್ಯವನ್ನು ಸಾರುವಂತ ಶಕ್ತಿ ಅವ್ರು ದಯಪಾಲಿಸಿಕೊಡು. ಹಾಗಾಗಿ ಸ್ವಾಮಿ ಈ ಸಭೆಯಲ್ಲಿ ಸೇರುವಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಇಲ್ಲಿ ಸೇರುವಂತ ಬೋಧಕರು ಶಿಕ್ಷಕರು ಮತ್ತು ಗುರು ಹಿರಿಯರನ್ನು ಕಿರಿಯರನ್ನು ಎಲ್ಲರನ್ನು ಆಶೀರ್ವದಿಸು ಕರ್ತನೆ ಸ್ವಾಮಿ. ಹೆಚ್ಚಾಗಿ ಸ್ವಾಮಿ ಈ ಪ್ರಾರ್ಥನೆ ವಿಜ್ಞಾಪನೆ ಕೊಟ್ಟಂತ ಎಲ್ಲರೊಂದಿಗೆ ಸ್ವಾಮಿ ಇದ್ದುಕೊಂಡು ಅವರಿಗೆ ಬೇಕಾದಂತ ಸಹಾಯವನ್ನು ದಯಪಾಲಿಸಿಕೊಡಬೇಕಾಗಿ ನಜರೀತಿ ಯೇಸು ಕ್ರಿಸ್ತನ ನಾಮದ ಮುಖಾಂತರ ಬೇಡವನಾಗಿದ್ದೇನೆ ತಂದೆಯೇ. ಆಮೇನ್ ಆಮೇನ್. ಎರಡನೇ ಪ್ರಾರ್ಥನೆ ಸಹೋದರಿ ಶಶಿಕಲಾ ಅವರು ಮಾಡುವ ಕೇಳ್ಕೊತೇನೆ. ಪ್ರೀತಿ ಸ್ವರೂಪನಾದ ತಂದೆಯ ದೇವರಿಗೆ ಸ್ವಾಮಿ, ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಸ್ತುತಿಸುವ ಅವಕಾಶ ಮಾಡಿದ್ದಕ್ಕಾಗಿ ಕೋಟಿ ಸ್ತೋತ್ರ ಕರ್ತ. ಹೌದು ರಾಜ, ವಿಶೇಷವಾಗಿ ಕರ್ತನಾದ ದೇವರೇ ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರೇ ಕರ್ತನಾದ ದೇವರೇ, ಈ ಒಂದು ಸಮಯದಲ್ಲಿ ಎಷ್ಟೋ ಜನರು ನಮಗೋಸ್ಕರ ಪ್ರಾರ್ಥಿಸಿ ಎಂಬುದಾಗಿ ನಾನು ಬೇಡುವ ಅಂಗಲಾಚಿ ಬೇಡುವ ಕರ್ತನಾದ ದೇವರೇ, ಪ್ರತಿಯೊಬ್ಬರ ಸಮಸ್ಯೆಗಳು ನೀನು ಬಲವನಾಗಿದ್ದೀಯಾ. ವಿಶೇಷವಾಗಿ ಬಕ್ಸೀಬ ಅವರ ಲೈಫ್ ಪಾರ್ಟ್ನರ್ ಆಗಿ ಬೇಡುವಾಗ ಕರ್ತನಾದ ದೇವರೇ, ನಿನ್ನೇ ತಾನೇ ಸರಿಯಾದ ಒಬ್ಬ ಬಾಳ ಸಂಗಾತಿಯನ್ನು ನೀನು ದಯಪಾಲಿಸಿಕೊಡು ಕರ್ತ. ಹಾಗೆ ಶ್ಯಾಮಲಗೋಸ್ಕರ ಪ್ರಾರ್ಥಿಸುವಾಗ ಕರ್ತನಾದ ದೇವರೇ, ಅವರ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವಾದ ಮಾಡು. ಅವರ ಕುಟುಂಬದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನೀನೇ ತಾನೇ ಎಲ್ಲಾ ರೀತಿಯಲ್ಲೂ ಅವರ ಪರಿಸ್ಥಿತಿಗಳನ್ನ ನೀನು ಅರ್ಥ ಮಾಡಿಕೊಂಡು ಕರ್ತನಾದ ದೇವರೇ, ನಿನ್ನ ಒಂದು ಆಶೀರ್ವಾದದ ಮೂಲಕ ನೀನು ತಾನೇ ಆ ಮಗಳನ್ನ ಅವರ ಕುಟುಂಬವನ್ನ ಉನ್ನತವಾಗಿ ನಡೆಸಿಕೊಂಡು ಹೋಗು. ಹಾಗೆ ಸೌಮ್ಯರವರ ಕುಟುಂಬಕ್ಕೋಗಿ ಪ್ರಾರ್ಥಿಸುವಾಗ ಕರ್ತನಾದ ದೇವರೇ, ಅವರ ಕುಟುಂಬದಲ್ಲೂ ಕೂಡ ಅದ್ಭುತವನ್ನ ಮಾಡಿ ನೀನು ಎಲ್ಲಾ ರೀತಿಯಲ್ಲೂ ನೀನು ತಾನೇ ಸಹಾಯ ಹಸ್ತಗಳನ್ನ ನೀಡುವ ಮೂಲಕ ಅವರನ್ನ ಅಭಿಷೇಕ ಮಾಡಿ ಅವರ ಇರ್ತಕ್ಕಂಥ ಎಲ್ಲಾ ನೋವುಗಳನ್ನ ಹೋಗಲಾಡಿಸಿ ಶಾಂತಿ ಸಮಾಧಾನ ನೆಮ್ಮದಿಯ ಜೀವಿತವನ್ನು ಅವರ ಕುಟುಂಬಕ್ಕಾಗಿ ನೀನು ದಯಪಾಲಿಸಪ್ಪ. ಹಾಗೆ ಪದ್ಮಿನಿ ಅಮ್ಗೋಳ ಅವರ ಕಾಲು ನೋವಿಗಾಗಿ ಪ್ರಾರ್ಥಿಸುವಾಗ ಕರ್ತನಾದ ದೇವರೇ, ವೈದ್ಯನಲ್ಲಿ ಘನ ವೈದ್ಯನಾದ ನೀನು ಅವರ ಕಾಲು ನೋವನ್ನ ಮುಟ್ಟಿ ಸ್ವಸ್ಥತೆಯನ್ನ ನೀಡು. ಯಾಕೆಂದ್ರೆ ಕರ್ತನ ನಿನ್ನ ವಾಕ್ಯದಲ್ಲಿ ಹೇಳಿದೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ ಹೇಳಿರುವಾಗ ಆ ಮಗನ ಕಾಲು ನೋವನ್ನ ನೀನು ಮುಟ್ಟಿ ಸ್ವಸ್ಥತೆಯನ್ನ ನೀಡಪ್ಪ. ಹಾಗೆ ಪ್ರೇಮನಾಥ್ ಕೋಲ್ಕರ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸುವ ಕರ್ತನಾದ ದೇವರೇ, ನೀನೇ ತಾನೇ ಅವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಸಂತೋಷ ಜೀವಿತವನ್ನ ಅವ್ರ ದಯಪಾಲಿಸಿ ಮುಂದಿನ ದಿನಗಳಲ್ಲಿ ಅವರು ನಿಮ್ಗೆ ಸಾಕ್ಷಿ ಕೊಡುವಂತ ಮಕ್ಕಳಾಗಿ ನೀನು ಪ್ರೇರೇಪಿಸುವಾಗಿ ಸಹಾಯ ಮಾಡು ಕರ್ತನಾದ ದೇವರೇ. ಹಾಗೆ ಕರ್ತನಾದ ದೇವರೇ, ಕಿಶೋರ್ ಅವರ ಬಾಳ ಸಂಗಾತಿಗಾಗಿ ಬೇಡುವಾಗ ನೀನು ಎಲ್ಲಾ ರೀತಿಯಲ್ಲೂ ನೀನು ಬಲವನಾಗಿದ್ದೀಯ. ಅವ್ರ ಒಳ್ಳೆ ರೀತಿಯ ಬಾಳ ಸಂಗಾತಿಯನ್ನ ದಯಪಾಲಿಸಿ ಮುಂದಿನ ದಿನಗಳನ್ನು ಆ ಮಗನು ಕೂಡ ನಿಮಗೆ ಸಾಕ್ಷಿಯನ್ನು ನೀಡುವಂತ ಮಗನಾಗಿ ನೀನು
ಸಹಾಯ ಮಾಡಪ್ಪ. ಹಾಗೆ ರೋಜರ್ ಅವರ ಎಂಗೇಜ್ಮೆಂಟ್ಗಾಗಿ ಪ್ರಾರ್ಥಿಸುವಾಗ ಅವರ ಎಂಗೇಜ್ಮೆಂಟ್ ಉತ್ತಮ ರೀತಿಯಲ್ಲಿ ನಡೀಲಿಕ್ಕೆ ಬೇಕಾದ ನಿನ್ನ ಎರಡವದ ಆಶೀರ್ವಾದವನ್ನ ದಯಪಾಲಿಸು ಕರ್ತನಾದ ದೇವರೇ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವಂತ ಸುರೇಂದ್ರ ಪಾಸ್ಟರ್ಗಾಗಿ ಪ್ರಾರ್ಥಿಸುವಾಗ ಕರ್ತನಾದ ದೇವರೇ. ಅವ್ರಿಗೆ ಬೇಕಾದ ಆರೋಗ್ಯ ಭಾಗ್ಯವನ್ನ ದಯಪಾಲಿಸಿ ಉತ್ತಮ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ನಡ್ಸ್ಕೊಂಡು ಹೋಗ್ಲಿಕ್ಕೆ ನೀನೆ ತಾನೇ ನಿನ್ನ ಸಹಾಯ ಹಸ್ತವನ್ನ ನೀಡು ಕರ್ತನಾದ ದೇವರೇ. ಈ ಒಂದು ಝೂಮ್ ಆಪ್ ನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಕುಟುಂಬಕ್ಕಾಗಿ ಪ್ರಾರ್ಥಿಸುವಾಗ ಎಲ್ಲಾ ಕುಟುಂಬಕ್ಕೂ ಶಾಂತಿ, ಸಮಾಧಾನ, ನೆಮ್ಮದಿ, ಸಂತೋಷ ಜೀವಿತವನ್ನ ಕೊಟ್ಟು ನಮ್ಮನ್ನ ನಾವು ಮುಂಜಾನೆಯ ಒಂದು ಅನುದಿನದ ಮನವನ್ನ ನೀಡುವ ಹಾಗೆ ನೀನು ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡುತ್ತಾ ಬರಬೇಕಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇನೆ ಜೀವ ತಂದೆಯೇ. ಆಮೇನ್. ಮೂರನೇ ಪ್ರಾರ್ಥನೆಯನ್ನ ಮತ್ತೆರಡು ರಿಕ್ವೆಸ್ಟ್ ಇದೆ ಬೆತ್ಸಿಬಾ ಲೈಫ್ ಪಾರ್ಟ್ನರ್ ಗೋಸ್ಕರವಾಗಿ ಹಾಗೂ ನವೀನ್ ಕುಮಾರ್ ಕಿಡ್ನಿ ಸಮಸ್ಯೆ. ನವೀನ್ ಕುಮಾರ್ ಕಿಡ್ನಿ ಸಮಸ್ಯೆ ಮತ್ತು ಬೆತ್ಸಿಬಾ ಲೈಫ್ ಪಾರ್ಟ್ನರ್. ಪಾಸ್ಟರ್ ಶಾಂತ್ ಕುಮಾರ್ ಅವರಿಗೆ ತುಂಬಾ ಜ್ವರ ಮತ್ತು ಕೆಮ್ಮು. ಶಾಂತ್ ಕುಮಾರ್ ಅವರ ಆರೋಗ್ಯಕ್ಕಾಗಿ ಬರ್ಕೊಡಿ. ಓಕೆ, ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಬಹುನತ ಸ್ಥಾನದಲ್ಲಿ ವಾಸ ಮಾಡುವಂತ ನಮ್ಮ ಜೀವ ಸ್ವರೂಪನಾದ ಪರಲೋಕದ ದೇವರೇ, ಈ ಬೆಳಗಿನ ಉದಯ ಕಾಲದಲ್ಲಿ ಅನುದಿನದ ಮನ್ನದ ಕಾರ್ಯಕ್ರಮದಲ್ಲಿ ಸುಮಾರು 40 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸ್ವಾಮಿ. ಪ್ರತಿಯೊಂದು ಕುಟುಂಬಗಳನ್ನ ವಿಶೇಷವಾಗಿ ಆಶೀರ್ವದಿಸು. ಈ ದಿನವನ್ನ ನೋಡುವಂತ ಮಹಾಭಾಗ್ಯವನ್ನ ನಮ್ಮೆಲ್ಲರಿಗೂ ದಯಪಾಲಿಸ್ಕೊಟ್ಟಿದ್ವಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ವಾಕ್ಯದ ಸಂದೇಶವನ್ನ ತಂದಂತ ಆಂಟೋನಿ ಸ್ವಾಮಿ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಪ್ರಿಯ ಮಗನನ್ನು ಆಶೀರ್ವದಿಸು. ಆತನ ಸೇವೆ, ಆತನಿಗೆ ಬೇಕಾದಂತ ದಿವ್ಯ ಆಶೀರ್ವಾದಗಳನ್ನ ತಲಾಂತುಗಳನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ನಡೆಸುವಂತ ಪಾಸ್ಟರ್ ಸುರೇಂದ್ರ ಮತ್ತು ಅವರ ಕುಟುಂಬವನ್ನು ಆಶೀರ್ವದಿಸು. ಈ ನೂತನವಾದಂತ ಹೊಸ ವರ್ಷವು ಪ್ರತಿಯೊಬ್ಬರಿಗೆ ಹರ್ಷ, ಸಮಾಧಾನ, ಶಾಂತಿಯನ್ನು ತರಲಿ. ಎಲ್ಲಾ ವ್ಯಾಧಿಗಳ ಭಯ ಭೀತಿಯಿಂದ ನಮ್ಮನ್ನ ತಪ್ಪಿಸಿ ಕಾಪಾಡು. ವಿಶೇಷವಾಗಿ ಬೆಳಗಿನ ಉದಯ ಕಾಲದಲ್ಲಿ ಕೆಲವು ಪ್ರಾರ್ಥನಾ ಬೇಡಿಕೆಗಳಿದೆ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೀವು ನಿಮ್ಮ ದೇವರಾದ ಯಹೋವನ ಆಜ್ಞೆಗಳನ್ನು ಮನಪೂರ್ವಕವಾಗಿ ಕೈಕೊಂಡು ನಡೆಯುವುದಾದರೆ ಯಾವ ವ್ಯಾಧಿಗಳು ನಿಮ್ಮ ಸಮೀಪಕ್ಕೆ ಬರುವುದಿಲ್ಲ ಎಂಬುದಾಗಿ. ಖಂಡಿತವಾಗಿಯೂ ನಿನ್ನ ಪ್ರಸನ್ನತೆ ಕೃಪೆ ನಮ್ಮ ಮೇಲೆ ಇರಲಿ ಎಂದು ಪ್ರಾರ್ಥನೆ ಮಾಡುತ್ತೇವೆ. ವಿಶೇಷವಾಗಿ ಈ ಸಮಯದಲ್ಲಿ ಹೊಲವನಹಳ್ಳಿಯಿಂದ ಸಹೋದರ ರಾಮು ಅವರು ನಮ್ಮ ಆರೋಗ್ಯಕ್ಕೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕೇಳಿಕೊಂಡಿದ್ದಾರೆ. ಪ್ರಿಯ ಸಹೋದರನ ಮೇಲೆ ನಿನ್ನ ದಿವ್ಯವಾದ ಕೃಪಾ ಕಟಾಕ್ಷವಿರಲಿ ಸ್ವಾಮಿ. ವಾಕ್ಯದ ಬಲದಿಂದ ಅವರನ್ನು ಕಾಪಾಡಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಹಾಗೂ ಸಹೋದರಿ ವಿಜಯಮ್ಮ ಅವರ ಆರೋಗ್ಯಕ್ಕೋಸ್ಕರ, ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಯೇಸುವೆ, ಪ್ರಿಯ ಸಹೋದರಿ ಕ್ರಿಸ್ತನ ಮೇಲೆ ಇಟ್ಟಂತಹ ನಂಬಿಕೆಗೋಸ್ಕರ ಸ್ತೋತ್ರ. ಅವರ ನಂಬಿಕೆಗೆ ಅನುಗುಣವಾಗಿ ಅವರ ಕುಟುಂಬಕ್ಕೆ ಎಲ್ಲಾ ರೀತಿಯ ಆಶೀರ್ವಾದವನ್ನ ಈ ನೂತನವಾದಂತಹ ಹೊಸ ವರ್ಷದಲ್ಲಿ ದಯಪಾಲಿಸಿಕೊಡಬೇಕಾಗಿ ಪ್ರಾರ್ಥನೆಯನ್ನು ಮಾಡುವರಾಗಿದ್ದೇವೆ. ವಿಶೇಷವಾಗಿ ಸ್ವಾಮಿ ಈ ಸಮಯದಲ್ಲಿ ಎಸ್ ರಾಜು ಅವರ ಕುಟುಂಬಕ್ಕೋಸ್ಕರವಾಗಿ ಕೂಡ ನಾವು ಪ್ರಾರ್ಥನೆ ಮಾಡುತ್ತೇವೆ. ಯೇಸುವೆ, ಅಂದು ಕರ್ನೇಲನ ಕುಟುಂಬದಲ್ಲಿದ್ದಂತಹ ಪ್ರಾರ್ಥನಾ ಜೀವಿತ, ಭಯಭಕ್ತಿ, ದಾನ ಧರ್ಮ ಹಾಗೂ ಎಲ್ಲಾ ಒಂದು ಕಾರ್ಯಗಳ ಮೂಲಕವಾಗಿ ನಿನ್ನ ಪ್ರಸನ್ನತೆ ಇಳಿದು ಬಂತು ಸ್ವಾಮಿ. ಅದೇ ರೀತಿಯಾಗಿ ಆ ಕುಟುಂಬಗಳನ್ನ ಅದ್ಭುತವಾಗಿ ಮುನ್ನಡೆಸಿ ಅವರಿಗೆ ಬೇಕಾದಂತಹ ದಿವ್ಯ ಆಶೀರ್ವಾದ ಕೃಪೆಯನ್ನು ದಯಪಾಲಿಸ್ಕೊಡು. ಈ ಸಮಯದಲ್ಲಿ ಸ್ವಾಮಿ ಅನಿಲ್ ಕುಮಾರ್ ಅವರು ಬಹಳ ಸಂಗಾತಿಗೋಸ್ಕರವಾಗಿ ಪ್ರಾರ್ಥನೆಯನ್ನ ಮಾಡಿರಿ ಎಂಬುದಾಗಿ ಹೇಳಿದ್ದಾರೆ ಸ್ವಾಮಿ. ಅಂದು ರಕ್ಷಕನೇ, ನಾವು ನೋಡುತ್ತೇವೆ ಅಬ್ರಹಾಮನ ಮಗನಾದಂತಹ ಈಸಾಕನಿಗೆ ಯಾವ ರೀತಿಯಲ್ಲಿ ರೆಬೆಕ್ಕಳ ನೀನು ದಯಪಾಲಿಸಿಕೊಟ್ಟಿಯ ಸ್ವಾಮಿ, ಅದೇ ರೀತಿಯಾಗಿ ಈ ಕಾರ್ಯವು ಯೆಹೋವನಿಂದಲೇ ಉಂಟಾಯಿತು. ಖಂಡಿತವಾಗಿಯೂ ಆ ಸಹೋದರನಿಗೆ ಬಾಳ ಸಂಗಾತಿಯನ್ನ ದಯಪಾಲಿಸ್ಕೊಡು. ಹಾಗೂ ಕಿಶೋರ್ ಕುಮಾರ್ ಕೂಡ ಬಾಳ ಸಂಗಾತಿಗೋಸ್ಕರವಾಗಿ ಬೇಡಿದ್ದಾರೆ, ಅವರಿಗೂ ನಿನ್ನ ಕೃಪೆ ಮೂಲಕವಾಗಿ ದಯಪಾಲಿಸ್ಕೊಡು. ಮತ್ತು ವಿಶೇಷವಾಗಿ ಸ್ವಾಮಿ ಆ ಸಹೋದರಾದ ನವೀನ್ ಕುಮಾರ್ ಅವರು ಕಿಡ್ನಿಯ ಸಮಸ್ಯೆಯಿಂದ ಬಳಲುವಾಗ ಜನರಲ್ಲಿ ಜನ ವೈದ್ಯನಾದಂತ ನೀನು ಸ್ವಾಮಿ ಅವರ ಅಂಗವನ್ನು ಮುಟ್ಟು ರಕ್ಷಕನೇ, ಅವರಿಗೆ ಬೇಕಾದಂತ ಆರೋಗ್ಯವನ್ನ ಸುಕ್ಷೇಮವನ್ನ ದಯಪಾಲಿಸ್ಕೊಡು. ಹಾಗೂ ಸಹೋದರಿ ಬೆತ್ಸಿಬಾ ಅವರು ಕೂಡ ಬಹಳ ಸಂಗಾತಿಗೋಸ್ಕರವಾಗಿ ಕೇಳಿಕೊಂಡಿರುವಾಗ ಸ್ವಾಮಿ ಆಕೆಗೆ ಬೇಕಾದಂತ ವರ್ಣನ ನೀನು ದಯಪಾಲಿಸಿಕೊಡಬೇಕಾಗಿ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ನಿಮಗೆ ಅಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲ ರಕ್ಷಕನೇ, ಎಲ್ಲವೂ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ವಿಶೇಷವಾಗಿ ಶಾಂತ್ ಕುಮಾರ್ ಅವರ ಆರೋಗ್ಯಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅವ್ರಿಗೆ ಏನೇ ಸಮಸ್ಯೆಗಳಿದ್ದರೂ ಎತ್ತಿವೆ ಅವರನ್ನ ಗುಣಪಡಿಸು, ಅವರಿಗೆ ಆರೋಗ್ಯವನ್ನು ಕೊಡು. ಹಾಗೂ ವಿಶೇಷವಾಗಿ ಸ್ವಾಮಿ ಪಾಸ್ಟರ್ ರಾಜ್ಕುಮಾರ್ ಅವರು ಕೂಡ ಕರ್ತನಲ್ಲಿ ನಿದ್ರೆ ಹೋಗಿದ್ದಾರೆ ಎಂಬುದಾಗಿ ಕೇಳಲ್ಪಟ್ಟಿದ್ದೇವೆ. ವಿಶೇಷವಾಗಿ ಸ್ವಾಮಿ ದುಃಖದಲ್ಲಿರುವಂತಹ ಕುಟುಂಬಕ್ಕೆ ನಾವು ಪ್ರಾರ್ಥನೆ ಮಾಡುತ್ತೇವೆ, ಅವರು ಮಾಡಿದ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತೇವೆ. ಅವ್ರು ಬಿಟ್ಟು ಹೋಗಿರುವಂತಹ
ಅವರ ಕುಟುಂಬಕ್ಕೆ ನೀನೇ ಆಧಾರ ಸ್ತಂಭವಾಗಿದ್ದುಕೊಂಡು ಕಾಪಾಡು. ಮತ್ತೊಂದು ಸಾರಿ ಬೆಳಗಿನ ಉದಯ ಕಾಲದಲ್ಲಿ ಈಗ ಬೇಡಿದನ್ನ ಬೇಡದೆ ಬಿಟ್ಟಿರುವಂತಹ ಸಕಲ ವಿಜ್ಞಾಪನೆಗಳನ್ನ ಲಾಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರನ್ನೂ ಅವರ ಈ ದಿನದ ಕೆಲಸ ಕಾರ್ಯಗಳನ್ನು ಕುಟುಂಬವನ್ನು ಪ್ರತಿಯೊಬ್ಬರನ್ನ ಹೆಸರು ಆಶೀರ್ವದಿಸಿ ಎಲ್ಲರಿಗೂ ಆರೋಗ್ಯವನ್ನು ಸುಕ್ಷೇಮವನ್ನು ದಯಪಾಲಿಸಿಕೊಡಬೇಕೆಂಬುದಾಗಿ ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಪರಲೋಕ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಅನಿಸಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರ್ಪ್ರಕಾರ ಪರಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರ ದಯಪಾಲಿಸಿ, ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು, ನಮ್ಮನ್ನು ಶೋಧನೆಗೆ ಸೇಕೆಯಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನವೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಸದಾ ಕಾಲವು ಸ್ವಾಮಿ. ಈ ಒಂದು ಬೆಳಗಿನ ಅನುದಿನ ಮನ್ನದ ಕಾರ್ಯಕ್ರಮದ ಮೇಲೆಯೂ ಇದರಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ನಿನ್ನ ಪ್ರಿಯ ಮಕ್ಕಳ ಜೊತೆಯಲ್ಲಿಯೂ ಕುಟುಂಬಗಳ ಮೇಲೆಯೂ ವಿಶೇಷವಾಗಿ ಸ್ವಾಮಿ ನಿನ್ನ ವಾಕ್ಯವನ್ನ ತನ್ನಂತ ನಿನ್ನ ದಾಸನ ಮೇಲೆಯೂ ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಿರ್ವಹಿಸುತ್ತಿರುವಂತ ಪ್ರಿಯ ಬೋಧಕರಾದಂತಹ ಸುರೇಂದ್ರ ಅವರು ಅವರ ಕುಟುಂಬದ ಮೇಲೆಯೂ ಹೀಗೆ ಕೂಟಗಳಲ್ಲಿ ಸ್ವಾಮಿ ಹೆಚ್ಚಿನ ಸ್ವಾಮಿ ನಿನ್ನ ಸೇವೆಗೆ ತಮ್ಮನ್ನು ಒದಗಿಸಿಕೊಟ್ಟು ಈ ಕಾರ್ಯಕ್ರಮಗಳನ್ನು ಇನ್ನಷ್ಟು ಬಲಪಡಿಸಲು ಉಪಯೋಗಿಸಲ್ಪಡುತ್ತಿರುವ ಎಲ್ಲ ಬೋಧಕರ ಕುಟುಂಬಗಳ ಮೇಲೆಯೂ ಸೇವೆಯ ಮೇಲೆಯೂ ವಿಶೇಷವಾಗಿ ಸ್ವಾಮಿ ಇವತ್ತು ನಮ್ಮನ್ನು ಅಗಲಿ ಹೋದಂತ ಪ್ರಿಯ ಸಹೋದರ ಬೋಧಕರು ಸ್ವಾಮಿ ರಾಜ್ಕುಮಾರ್ ಅವರು ಅವ್ರಿಗೆ ಬಿಟ್ಟು ಹೋಗಿರ್ತಕ್ಕಂಥ ಕುಟುಂಬದ ಮೇಲೆ ಮಕ್ಕಳ ಮೇಲೆಯೂ ಯಾವಾಗಲೂ ನಿರಂತರವೂ ಸದಾ ಕಾಲ ಇರಲಿ ಸ್ವಾಮಿ. ಆಮೆನ್. ಆಮೆನ್. ಥ್ಯಾಂಕ್ ಯು. ಮತ್ತೊಮ್ಮೆ ನಿಮ್ಮ